ಸೊ ಈಗ ಫಸ್ಟ್ ಆಫ್ ಆಲ್ ಮೂವಿಂಗ್ ಕಾಯಿಲ್ ಗ್ಯಾಲ್ನೋಮೀಟರ್ ಇರಲಿ ಯಾವುದೇ ರೀತಿ ಗ್ಯಾಲ್ವನೋಮೀಟರ್ ಇರಲಿ ಫಸ್ಟ್ ಆಫ್ ಆಲ್ ಗ್ಯಾಲ್ವನೋಮೀಟರ್ ಅಂದ ತಕ್ಷಣ ನಮಗೆ ಫಸ್ಟಿಗೆ ತಲಾಕ್ ಬರೋದೇನೋ ನೀವು ಲ್ಯಾಬ್ ನೋಡೋ ಯೂಸ್ ಮಾಡಿರ್ತೀರಿ ಇಟ್ ಈಸ್ ಅ ಡಿವೈಸ್ ಇಟ್ಸ್ ಇಟ್ ಈಸ್ ಅ ಇನ್ಸ್ಟ್ರೂಮೆಂಟ್ ಟು ಮೆಷರ್ ಕರೆಂಟ್ ಸೊ ಈಗ ಕರೆಂಟನ್ನ ಮೆಷರ್ ಹೆಂಗೆ ಮಾಡ್ತಾರೆ ಅಂದ ತಕ್ಷಣ ನಮಗೆ ಫಸ್ಟಿಗೆ ತಲಾಕ ಬರೋದು ಗ್ಯಾಲ್ವನೋಮೀಟರ್ ಅಂತ ಈಗ ಲ್ಯಾಬ್ನೊಳಗೆ ಕರೆಂಟ್ ಮೆಜರ್ ಮಾಡ್ಬೇಕಾಗಿತ್ತು ಅಂದ್ಕೊಳ್ಳಿ ಅಮೀಟ್ರ್ ಯೂಸ್ ಮಾಡ್ತಿತ್ತು ಗ್ಯಾಲ್ನೊಮೀಟ್ರ್ ಯೂಸ್ ಮಾಡ್ತೀವಿ ಅದು ಹೆಂಗೆ ಮೆಷರ್ ಮಾಡ್ತೈತಿ ಅಂದ ತಕ್ಷಣ ಗ್ಯಾಲ್ನೋಮೀಟ್ರದು ಅದು ಮೆಜರ್ ಮಾಡ್ತೈತಿ ಕರೆಂಟನ್ನು ಅದಕ್ಕೆ ಕನೆಕ್ಷನ್ ಕೊಡ್ಬೇಕು ಅದು ಮೆಜರ್ಮೆಂಟ್ ನಾವು ಏನು ವಿಚಾರ ಮಾಡೋಂಗಿಲ್ಲ ಅಂದರೆ ವಾಟ್ ಹ್ಯಾಪನ್ಸ್ ಇನ್ಸೈಡ್ ಗ್ಯಾಲ್ಮನೋಮೀಟ್ರ್ ಈಗ ಕರೆಂಟನ್ನು ಮೆಷರ್ ಹಂಗೆ ಈಗ ಲೈಕ್ ಫಾರ್ ಎಕ್ಸಾಂಪಲ್ ಯು ಯುವರ್ ಸೆಲ್ಫ್ ಆರ್ ಡಿಸೈನಿಂಗ್ ಆ ಗ್ಯಾಲ್ವನೋಮೀಟ್ರ್ ಅಂತ ಅನ್ಕೋರಿ ಓಕೆ ನೀವು ಒಂದು ಗ್ಯಾಲನೋಮೀಟರ್ ಡಿಸೈನ್ ಮಾಡಾಕತ್ತೀರಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ವೈಯರ್ನೊಳಗೆ ಹಿಂಗೆ ಕರೆಂಟ್ ಬಂದರೆ ಈ ಕರೆಂಟನ್ನು ನೀವು ಮೆಷರ್ ಈಗ ವೆದರ್ ದಿಸ್ ಕರೆಂಟ್ ಇಸ್ ತ್ರೀ ಮಿಲಿ ಆ್ಯಂಪಿಯರ್ ಫೋರ್ ಮಿಲಿ ಆ್ಯಂಪಿಯರ್ ಅಥವಾ ಆಂಪಿಯರ್ಸ್ನೊಳಗೆ ಮಿಲಿ ಆಂಪಿಯರ್ಸ್ ಅಂತ ಅಷ್ಟೆಲ್ಲ ಆಂಪಿಯರ್ಸ್ನೊಳಗೆ ಎಷ್ಟು ಕರೆಂಟ್ ಬಂತಂತ ನೀವು ಮೆಷರ್ ಮಾಡ್ಬೇಕು ಹೆಂಗೆ ಮಾಡ್ತೀರಿ ಈಗ ಅದನ್ನ ಹೆಂಗೆ ಮಾಡ್ತೀರಿ ಅಂತ ತಕ್ಷಣ ಗ್ಯಾಲ್ನೋಮೀಟರ್ ತೊಗೊಂಡ್ಬರ್ತೀವಿ ಕನೆಕ್ಷನ್ ಮಾಡ್ತೀವಿ ಹಿಂಗೆ ಅನ್ನೋ ಬರಂಗಿಲ್ಲ ವಾಟ್ ಹ್ಯಾಪನ್ಸ್ ಇನ್ಸೈಡ್ ಸೈಡ್ ಹೌ ಎಕ್ಸಾಕ್ಟ್ಲಿ ಕರೆಂಟ್ ಈಸ್ ಮೆಜರ್ಡ್ ಅದಕ್ಕೆ ಗ್ಯಾಲನೋಮೀಟರಿಗೆ ಹೆಂಗೆ ಗೊತ್ತಾಗತ್ತಪ್ಪ ಇದು ಫೋರ್ ಮಿಲಿ ಆಂಪಿಯರ್ ಕರೆಂಟ್ ಅಂತಾನೆ ಸೊ ವಾಟ್ ಹ್ಯಾಪನ್ಸ್ ಇನ್ ಸೈಡ್ ಅಂತ ನೋಡ್ತೀವಿ ಇದಕ್ಕೆ ನಾವು ಏನು ಯೂಸ್ ಮಾಡ್ಕೊತೀವಿ ಅಂದರೆ ನಮಗೇನು ಗೊತ್ತು ಯಾವಾಗ ಕರೆಂಟ್ ಫ್ಲೋ ಆಗತ್ತೆ ನೋಡ್ರಿ ಒಂದು ವಯರ್ನೊಳಗೆ ಅದ್ರ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ ಇದು ಓಲ್ಡ್ ಥಿಂಗ್ ಇದು ನಮಗೆ ಗೊತ್ತೆ ಆಲ್ರೆಡಿ ಸೊ ಇದನ್ನು ನಾವು ಯೂಸ್ ಮಾಡ್ಕೊತೀವಿ ನೆಕ್ಸ್ಟ್ ಚಾಪ್ಟರ್ನೊಳಗೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ರೀಸೆಂಟಾಗಿ ನಾನು ಒಂದು ಟಾಪಿಕ್ ಹೇಳಿದ್ದೆ ನಿಮ್ಗೆ ಸಮಥಿಂಗ್ ಕಾಲ್ಡ್ ಅ ಸ್ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ರೆಕ್ಟ್ಯಾಂಗ್ಯುಲರ್ ಲೂಪ್ ಹೇಳಿ ಒಂದೇ ಮಾತು ನಿಮ್ಗೆ ನೆನಪಿದ್ರೆ ಯಾವಾಗ ಒಂದು ಆಬ್ಜೆಕ್ಟ್ ಮೇಲೆ ಟೂ ಫೋರ್ಸಸ್ ಎರಡು ಫೋರ್ಸಸ್ ಈಕ್ವಲ್ ಪ್ಯಾರಲ್ ಆ್ಯಂಡ್ ಅಪೋಸಿಟ್ ಬರ್ತಾವಲ್ಲ ಅವಾಗ ಎರಡು ಫೋರ್ಸಸ್ಗೆ ಸೇರಿ ಕಪಲ್ ಅಂತ ಕರೀತಾರೆ ಇದು ನಾವು ಪಿ ಯು ಸಿ ಫಸ್ಟ್ ಇಯರ್ ಒಳಗೆ ಡಿಸ್ಕಸ್ ಮಾಡಿದ್ವಿ ಈ ಕಪಲ್ ಯಾವಾಗ ಬರ್ತೈತಲ್ಲ ಇಟ್ ಟೆಂಡ್ಸ್ ಟು ಇಟ್ ಟ್ರೈಸ್ ಟು ರೊಟೇಟ್ ದಿ ಆಬ್ಜೆಕ್ಟ್ ಸರ್ಕ್ಯುಲಾರ್ ಮೋಷನನ್ನು ಪ್ರೊಡ್ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿತ್ತು ಅದು ಕಪಲ್ ಟೂ ಫೋರ್ಸಸ್ ಈಕ್ವಲ್ ಪ್ಯಾರಲ್ ಅಪೋಸಿಟ್ ಯಾವಾಗ ಕಪಲ್ ಬಂತು ಆಬ್ಜೆಕ್ಟ್ ಸ್ಟಾರ್ಟೆಡ್ ಟು ರೊಟೇಟ್ ನಾವು ಅವಾಗ ಮೆಷರ್ ಮಾಡ್ಬೋದು ಅಮೌಂಟ್ ಆಫ್ ರೊಟೇಷನ್ ಹೌ ಮಚ್ ಮೆಷರ್ಮೆಂಟ್ ಆಫ್ ರೊಟೇಷನಲ್ ಎಫೆಕ್ಟ್ ಎಷ್ಟೈತಿ ಆ ಕಪಲ್ ಬಂತು ಎರಡು ಫೋರ್ಸ್ ಬಂದು ಅದರಿಂದ ಆಬ್ಜೆಕ್ಟ್ ತಿರ್ಗಕ್ಕೆ ಸ್ಟಾರ್ಟ್ ಆಗ್ತದೆ ತಿರ್ಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಎಷ್ಟು ಟಾರ್ಕಲ್ಲಿ ಬಂತು ಟಾರ್ಕ್ ಅಂದರೆ ಮೆಜರ್ಮೆಂಟ್ ಆಫ್ ದ ರೊಟೇಷನಲ್ ಮೋಷನ್ ಅಂತ ಮೆಜರ್ ಮಾಡ್ಬೋದು ಟಾರ್ಕ್ ಮೆಜರ್ ಮಾಡ್ಬೋದು ಸೊ ಇದನ್ನ ನಾವು ಯೂಸ್ ಮಾಡ್ಕೊತೀವಿ ನಿಮಗಿಲ್ಲಿ ಪೋರ್ನೊಳಗೆ ಒಂದು ಡೈಗ್ರಾಮ್ ಕಾಣಿಸ್ತಿರ್ಬೋದು ಸ್ವಲ್ಪ ಅದು ಟೈಮ್ ಅಂತ ಹೇಳಿ ನಾನು ಮೊದಲು ಡ್ರಾ ಮಾಡ್ಕೊಂಡಿನಿ ಮೂವಿಂಗ್ ಕಾಯಿಲ್ ಗ್ಯಾಲ್ನೋಮೀಟ್ರದ್ದು ಡೈಗ್ರಾಮ್ ಅದೇ ಆ್ಯಕ್ಚುಲಿ ಸ್ಪೀಕಿಂಗ್ ಮೂವಿಂಗ್ ಕಾಯಿಲ್ ಗ್ಯಾಲಮೀಟ್ರನೊಳಗೆ ಎರಡು ಟೈಪ್ ಬರ್ತಾವೆ ಸಸ್ಪೆಂಡೆಡ್ ಕಾಯಿಲ್ ಗ್ಯಾಲೊಮೀಟ್ರ್ ಅಂತ ಒಂದು ಬರ್ತೈತಿ ವಿಚ್ ವಾಸ್ ದೇರ್ ಅರ್ಲಿಯರ್ ಇನ್ ಯುವರ್ ಸಿಲೆಬಸ್ ಸೊ ಅದನ್ನು ತೆಗೆದೀಗೆ ಎರಡನೇ ಟೈಪ್ ಪಾಯಿಂಟರ್ ಗ್ಯಾಲ್ವಿನೋಮೀಟರ್ ವಾಟ್ ಆಮ್ ಟ್ರಾಯಿಂಗ್ ಟು ಸೇ ಮೂವಿಂಗ್ ಕಾಯಿಲ್ ಗ್ಯಾಲ್ನೋಮೀಟ್ರೊಳಗೆ ಎರಡು ಟೈಪ್ ಇದ್ದವು ದ ಫಸ್ಟ್ ಒನ್ ಬಿಟ್ಬಿಡ್ರಿ ಎರಡನೇದು ಈಗ ನಾವು ಡಿಸ್ಕಸ್ ಮಾಡಕ್ಕೆ ಹೊಂಟಿದ್ದು ಪಾಯಿಂಟರ್ ಗ್ಯಾಲ್ವಿನೋಮೀಟರ್ ವಿಚ್ ಈಸ್ ಅ ಕೈಂಡ್ ಆಫ್ ಮೂವಿಂಗ್ ಕಾಯ್ಲ್ ಗ್ಯಾಲ್ನೊಮೀಟರ್ ಸೊ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಈ ಡೈಗ್ರಾಮ್ನೊಳಗೆ ನಿಮಗೆ ಒಂದಿಷ್ಟು ಫ್ಯಾಮಿಲಿಯರ್ ಥಿಂಗ್ಸ್ ಇರ್ತಾವೆ ಇದು ನೋಡಿದ ಕೂಡಲೇ ಗೊತ್ತಾಗ್ತೈತೆ ಆಗೋದ ತಳ್ಳಿಪ್ಪ ಇದು ನಾರ್ತ್ ಪೋಲ್ ಸೌತ್ ಪೋಲು ಇದು ನಾವು ಸಾಲಾಗಿಂದು ಕಲ್ತ್ಕೊಂಡು ಬಂದೀವಿ ಎ ಬಿ ಸಿ ಡಿ ಕಾಯಿಲ್ ಇದೊಂದು ಏನೋ ಹಿಂಗೆ ಕಡ್ಡಿ ಹಾಕಿರ ಮ್ಯಾಲ ಒಂದೇನೋ ಹಿಂಗೆ ಇಟ್ಟಿರ ಏನಿದು ಸೊ ಮ್ಯಾಲೇನು ಕಾಣಿಸ್ತಿ ಇದು ನೋಡಿಗಳು ನಿಮ್ಗೆ ಗೊತ್ತಾಗುತ್ತೆ ಸ್ಕೇಲ್ ಓಕೆ ಸೆಂಟರ್ ಝೀರೋ ಸ್ಕೇಲ್ ಇರ್ತದೆ ಜನ್ರಲಿ ಸೆಂಟರ್ನೊಳಗೆ ಝೀರೋ ಈ ಕಡೆ ಅಂದರೆ ಈ ಕರೆಂಟ್ ಮೆಜರ್ಮೆಂಟ್ ಮಾಡೋಕೆ ಒಂದು ಸ್ಕೇಲ್ ಬೇಕಲ್ಲ ಈ ಎಷ್ಟು ಮಿಲಿ ಅಂಪೇ ಆ ಪಾಯಿಂಟ್ರ್ ಬಂದು ಹಿಂಗೆ ನಿಂತಂದ್ರೆ ಅಲ್ಲಿ ರೀಡಿಂಗ್ ಮಾಡ್ಕೊಳ್ಳೋಕೆ ಒಂದು ಮೊದಲೇ ಈ ರೀತಿ ಒಂದು ಸ್ಕೇಲ್ ಹಾಕ್ಕೊಂಡಿರ್ತಾರೆ ಇಲ್ಲಿ ಡಿಫಿಕಲ್ಟಿ ಏನಂದ್ರೆ ಮೇನ್ ಇಲ್ಲಿ ಇರೋದು ಇಶ್ಯೂ ಏನಂದ್ರೆ ನಮ್ಮ ಪಾಯಿಂಟರು ಈ ಲೈಕ್ ಇಲ್ಲಿ ಕರೆಂಟ್ ಫ್ಲೋ ಮಾಡೋಕತ್ತೀವಿ ನೋಡ್ರಿ ಇಲ್ಲಿ ಕೆನ್ ಯು ಸಿ ದಿಸ್ ಐ ಅಂತ ಮಾರ್ಕ್ ಮಾಡೀನಿ ಇದರೊಳಗೆ ಕರೆಂಟ್ ಹಿಂಗೆ ಬಂದ ತಕ್ಷಣ ಇದು ಏನೇ ಏನು ಆಫ್ ಅಲ್ಲಿ ನೋಡ್ರಣಂತೆ ಇದೆಲ್ಲ ಆದಮೇಲೆ ಪಾಯಿಂಟರು ಮೂವ್ ಆಗಬೇಕು ಇಲ್ಲಿ ತ್ರೀ ಮಿಲಿ ಆಂಪಿಯರ್ ಕರೆಂಟ್ ಬಂದರೆ ನಾವಿಲ್ಲಿ ಅರೇಂಜ್ಮೆಂಟ್ ಹೆಂಗೆ ಮಾಡ್ಬೇಕಂದ್ರೆ ಕರೆಕ್ಟ್ ಪಾಯಿಂಟರ್ ಹೋಗಿ ತ್ರೀ ಮಿಲಿ ಆ್ಯಂಪಿಯರ್ಗೆ ಸ್ಟಾಪ್ ಆಗ್ಬೇಕಲ್ಲ ಅದಕ್ಕಿಂತ ಮೊದಲು ಸ್ಟಾಪ್ ಆಗೋಂಗಿಲ್ಲ ಅದಕ್ಕಿಂತ ಹೆಚ್ಚಿಗೆ ಅದು ಹೀಗೆ ಹಿಂಗೆ ಮೂವ್ ಹಾಕೋದು ಫೈವ್ ಮಿಲಿನ್ ಎಂ ದಾಟ್ ಹಿಂಗೆ ಹೊರಗೆ ಬಂದ್ರೆ ಏನು ಮಾಡ್ತೀರಿ ಅಂದರೆ ಹಚ್ಚರಂಗ್ ಎಲ್ಲೆಲ್ಲೋ ಮೂವ್ ಎಕ್ ಪ್ರಿಸೈಸ್ ಮೆಜರ್ಮೆಂಟ್ ಬೇಕಲ್ಲ ನಮಗೆ ಸೊ ಇದನ್ನ ಇದನ್ನ ಅರೇಂಜ್ಮೆಂಟ್ ನಾವು ಈಗ ಎಕ್ಸಾಕ್ಟ್ಲಿ ತ್ರೀ ಮಿಲಿ ಅಂಪಿಯರ್ ಕರೆಂಟ್ ಬಂದಾಗ ತ್ರೀ ಮಿಲಿ ಆಂಪಿಯರಿಗೆ ಬಂದು ಸ್ಟಾಪ್ ಅದು ಸೊ ಹೌ ಡೂ ವಿ ಡೂ ದ್ಯಾಟ್ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಕ್ ಟ್ರೈ ಮಾಡೋಣ ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟರೆ ಅದನ್ನ ನೋಡೋಣ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೇಷನ್ ಮಾಡ್ತೀನಿ ಸೊ ಇಲ್ಲೊಂದು ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟ್ ಯೂಸ್ ಮಾಡ್ತಾರೆ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇಲ್ಲಿ ಯೂಸ್ ಮಾಡೋದು ಪರ್ಮನೆಂಟ್ ಮ್ಯಾಗ್ನೆಟ್ ಇಟ್ಸ್ ಇಟ್ ಈಸ್ ನಾಟ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದರೆ ಕರೆಂಟ್ ಪಾಸ್ ಮಾಡಿದಾಗಷ್ಟೇ ಅಷ್ಟು ಅವು ಮ್ಯಾಗ್ನೆಟ್ಗತ್ತೆ ಬಿಹೇವ್ ಆಗ್ತವೆ ಇಲ್ಲಿ ನಾವು ಯೂಸ್ ಮಾಡೋ ಪರ್ಮನೆಂಟ್ ಮ್ಯಾಗ್ನೆಟ್ ಇದು ಹೆಂಗೆ ಐತಿ ಅಂದರೆ ಸ್ವಲ್ಪ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ಇಲ್ಲೇ ಸ್ಟ್ರೇಟ್ ಲೈನ್ ಇಲ್ಲ ಹಿಂಗೆ ಕರ್ವಾಗಿ ಕಟ್ ಮಾಡಿರೋದನ್ನು ಸೊ ವಿಚ್ ಪ್ರೊಡ್ಯೂಸಸ್ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ದು ಇಂಪಾರ್ಟೆನ್ಸ್ ಏನಂತಂದು ನೆಕ್ಸ್ಟ್ ಗೊತ್ತಾಗ್ತೈತಿ ನೆಕ್ಸ್ಟ್ ಅದನ್ನು ಡಿಸ್ಕಸ್ ಮಾಡೋಣ ಅಂತ ನೆಕ್ಸ್ಟ್ ಇದು ಎ ಬಿ ಸಿ ಡಿ ಒಂದು ಕಾಯಿಲ ನಾವು ಎ ಬಿ ಸಿ ಡಿ ಅಂತ ಬರೆದಿಲ್ಲ ಅದಾದಮೇಲೆ ಮ್ಯಾಲ್ ಒಂದು ಪಾಯಿಂಟರ್ ಅಲ್ಲಿ ಸ್ಕೇಲ್ ಮೇಲೆ ಬರ್ತೈತಿ ಬಿಕಾಸ್ ಆಫ್ ದಿಸ್ ಇಟ್ ಇಸ್ ಕಾಲ್ಡ್ ಎಸ್ ದಿಸ್ ದಿಸ್ ಗ್ಯಾಲನೋಮೀಟರ್ ಇಸ್ ಕಾಲ್ಡ್ ಎಸ್ ಪಾಯಿಂಟರ್ ಗ್ಯಾಲನೋಮೀಟರ್ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್ ಅದೇ ಆಗಿನ ಕ್ಲಾಸಿಫಿಕೇಶನ್ ಅದು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ಎಸ್ ಒನ್ ಎಸ್ ಟು ಅಂಥೇಳಿ ನಾನು ಬರ್ದೀನಿ ಆ್ಯಕ್ಚುಲಿ ಈ ಪೋರ್ಷನ್ ನಾವು ಝೂಮ್ ಮಾಡಿ ಇಲ್ಲಿ ಡ್ರಾ ಮಾಡಿದರೆ ಎಸ್ ಒನ್ ಎಸ್ ಟು ಅಂದ್ರೆ ಇವು ಅಲ್ಲೇ ಸ್ಪ್ರಿಂಗ್ ಹಾಕಿರ್ತಾರೆ ಯಾಕೆ ಬೇಕಿದು ಸ್ಪ್ರಿಂಗು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಾಟ್ ಎಕ್ಸಾಕ್ಟ್ಲಿ ಇಲ್ಲಿ ಆಗ್ತೈತೆ ಅಂತ ಅನ್ನೋದನ್ನು ಹೇಳ್ತೀನಿ ಈಗ ನಮಗೆ ಗ್ಯಾಲ್ನೋಮೀಟ್ರ್ ತಯಾರು ಮಾಡ್ಬೇಕಾಗಿತ್ತು ವಿಚ್ ಮೆಷರ್ಸ್ ಕರೆಂಟ್ ಸೊ ಇಲ್ಲಿ ಕರೆಂಟ್ ಬಂತ ಸಪೋಸ್ ತ್ರೀ ಆ್ಯಂಪಿಯರ್ ಫೋರ್ ಆ್ಯಂಪಿಯರ್ ಎಷ್ಟೋ ಕರೆಂಟ್ ಬಂತ ಇನಿಷಿಯಲಿ ನಾವು ಮಿಲಿ ಆ್ಯಂಪಿಯರ್ಸ್ನೊಳಗೆ ತೊಗೊಳ್ಳೊಂಡ್ರಿ ಬಿಕಾಸ್ ಗ್ಯಾಲಿನೋಮೀಟ್ರ್ ಈಸ್ ಡಿಸೈನ್ಡ್ ಟು ಮೆಷರ್ ವೆರಿ ಸ್ಮಾಲ್ ಕರೆಂಟ್ಸ್ ಇನಿಷಿಯಲಿ ಅದು ವೆರಿ ಸ್ಮಾಲ್ ಕರೆಂಟ್ಸನ್ನು ಮೆಜರ್ ಮಾಡ್ತಿರ್ತೈತಿ ಗ್ಯಾಲ್ವನೋಮೀಟರ್ ವಿ ವಿಲ್ ಓಕೆ ಫರ್ದರ್ ಏನರೀ ಕನ್ವರ್ಟ್ ದಾಟ್ ಗ್ಯಾಲ್ನೊಮೀಟರ್ ಇಂಟು ಅಮೀಟರ್ ನೆಕ್ಸ್ಟ್ ಬರ್ತೈತೆ ಅಂದರೆ ಅಂಪಿಯರ್ಸ್ನೊಳಗೆ ಮೆಜರ್ ಲಾರ್ಜ್ ಕರೆಂಟನ್ನು ಮೆಜರ್ ಮಾಡಕ್ಕೆ ಇದರೊಳಗೆ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ತಾರೆ ಸೊ ರೈಟ್ ನಾವು ಲೆಟ್ ಏನಾಯ್ತಲ್ಲ ಸೇ ಇಲ್ಲೇ ತ್ರೀ ಮಿಲಿ ಆಂಪಿಯರ್ನಷ್ಟು ಕರೆಂಟ್ ಬಂತು ಸಪೋಸ್ ಲೆಟ್ ಲೆಟಸ್ಟ ಸೇ ಸೊ ಬಂದ ತಕ್ಷಣ ಫಸ್ಟ್ ಥಿಂಗ್ ಏನಾಗ್ತೈತಿ ಈ ಕರೆಂಟು ಈ ಕಾಯಿಲ್ನೊಳಗೆ ಎ ಬಿ ಸಿ ಡಿ ಕಾಯಿಲ್ನೊಳಗೆ ಪಾಸ್ ಆದ ತಕ್ಷಣ ಇದ್ರ ಸುತ್ತಲೂ ಏನು ಬರುತ್ತೆ ಹೇಳ್ರಿ ದಟ್ ಕರೆಂಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಟೈನಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೇ ಇರಲಿ ಒಟ್ಟೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೂ ಬಂತು ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಇಟ್ ಕಮ್ಸ್ ರೈಟ್ ನಾವು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅದು ಈಗ ಟೋಟಲಿ ಟೂ ಒಂದು ಆಲ್ರೆಡಿ ನಾವಲ್ಲಿ ಸಿಚುವೇಟ್ ಮಾಡಿವಲ್ಲ ಒಂದು ಪರ್ಮನೆಂಟ್ ಮ್ಯಾಗ್ನೆಟನ್ನು ಅದರದು ಪ್ಲಸ್ ಕರೆಂಟ್ ಸುತ್ತಲ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಮೀನ್ಸ್ ಇಲ್ಲೇ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಇಂಟರಾಕ್ಷನ್ ಬಂದು ದಿಸ್ ದಿಸ್ ಪೋರ್ಷನ್ ಆಫ್ ದ ಕಾಯಿಲ್ ಅಂದರೆ ನಾವಿಲ್ಲಿ ಮಾರ್ಕ್ ಮಾಡಿದರೆ ಅಂತ ಮಾರ್ಕ್ ಮಾಡಿದರೆ ಎ ಪೋರ್ಷನ್ ಮೇಲೆ ಫೋರ್ಸ್ ಬಂತ ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ ಇದು ಇದು ಇದನ್ನು ನಾವು ಪ್ರೂವ್ ಮಾಡಬಹುದು ಅದು ಟಾರ್ಕ್ ಈಗ ಏನಂದರೆ ಇಲ್ಲೇನು ಈಗ ಲೈಕ್ ನಾನು ಮಾರ್ಕ್ ಮಾಡೇ ಬಿಡ್ತೀನಿ ನೋಡ್ರಿ ಇದು ಎ ದಿಸ್ ಪೋರ್ಷನ್ ಆಫ್ ದ ಕಾಯಿಲ್ ಬಿ ಸಿ ಡಿ ಯು ಪಾಯಿಂಟ್ಸ್ ಮಾರ್ಕ್ ಮಾಡಿದರೆ ಬಿ ಸಿ ಮತ್ತು ಎ ಡಿ ಪಾರ್ಟ್ನೊಳಗೆ ಫೋರ್ಸ್ ಬರ್ತಾವೆ ಅವು ವರ್ಟಿಕಲಿ ಅಪೋಸಿಟ್ ಬಂದು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ ಓಕೆ ಸೊ ಈಗ ಎ ಬಿ ಪೋರ್ಷನ್ ಮೇಲೆ ಒಂದು ಫೋರ್ಸ್ ಬಂತು ನೆಕ್ಸ್ಟ್ ಸಿ ಡಿ ಪೋರ್ಷನ್ ಮೇಲೆ ಒಂದು ಫೋರ್ಸ್ ಬಂತು ವಿ ಕ್ಯಾನ್ ಪ್ರೂವ್ ಯೂಸಿಂಗ್ ಫ್ಲೆಮಿಂಗ್ಸ್ ರೂಲ್ಸ್ ವಿ ರೆಟರ್ನ್ ರೂಲ್ ಇದನ್ನು ಯೂಸ್ ಮಾಡಿ ನಾವು ಇಲ್ಲಿ ಪ್ರೂವ್ ಮಾಡಬಹುದು ಏನಂದರೆ ಇವು ಎರಡೂ ಫೋರ್ಸ್ ಈಕ್ವಲ್ ಬರ್ತಾವೆ ಪಾರದಲ್ ಬರ್ತಾವ ಮತ್ತು ಅಪೋಸಿಟ್ ಬರ್ತಾವೆ ಇದರಿಂದ ಎರಡು ಫೋರ್ಸಿಗೆ ಸೇರಿ ನಾವು ಕಪಲ್ ಅಂತ ಕರಿತೀವಿ ಅಲ್ಟಿಮೇಟ್ಲಿ ಏನಾಗೋ ಗೊತ್ತನ್ನು ತ್ರೀ ಮಿಲಿಯನ್ ಇಲ್ಲಿ ಕರೆಂಟ್ ಬಂದಾಗ ನಮ್ಮ ಪಾಯಿಂಟರ್ ಹೋಗಿ ಲೈಕ್ ಇದು ಒನ್ ಇದು ಟೂ ಇದು ತ್ರೀ ಮಿಲಿಯನ್ ಪಿಯರ್ ಇಲ್ಲಿಗೆ ಬಂದು ನಿಂದಿರ್ಬೇಕಾದ ಪಾಯಿಂಟರ್ ಎಕ್ಸಾಕ್ಟ್ಲಿ ನಾಟ್ ಮೋರ್ ದೆನ್ ದ್ಯಾಟ್ ನಾಟ್ ಲೆಸ್ ದೆನ್ ದ್ಯಾಟ್ ಸೊ ಹೌ ದ್ಯಾಟ್ ಹ್ಯಾಪನ್ಸ್ ಅಂದರೆ ಕರೆಂಟ್ ಬಂತು ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು ಫೋರ್ಸ್ ಬಂತು ಕಾಯಿಲ್ ಮೇಲೆ ಎರಡು ಫೋರ್ಸು ಈಕ್ವಲ್ ಅಪೋಸಿಟ್ ಪಾರದಲ್ಲಿ ಬಂದು ಕಪಲ್ ಬಂತದ ಕಾಯಿಲ್ ಸ್ಟಾರ್ಟ್ಸ್ ಟು ಮೂವ್ ಹೆಂಗೆ ಮೂವ್ ರೊಟೇಶ್ನಲ್ ಮೋಷನ್ ಮಾಡಕ್ಕೆ ಸ್ಟಾರ್ಟ್ ಈಗ ಸಪೋಸ್ ಇದು ನಮ್ಮ ಕಾಯಿಲ್ ಅಂತ ಅಂದ್ಕೊಂಡ್ರೆ ಸೊ ಇದು ನಮ್ಮ ಕಾಯಿಲ್ ಅಂತ ಅನ್ಕೊಂಡ್ರೆ ದಿಸ್ ಸ್ಟಾರ್ಟ್ಸ್ ಟು ರೊಟೇಟ್ ಹಿಂಗೆ ರೊಟೇಟ್ ಆದ ತಕ್ಷಣ ಈಗ ಈ ಕಾಯ್ಲ್ ಮೇಲೆ ಒಂದು ಟಾರ್ಕ್ ಬಂತು ಹೌದಲ್ರಿ ಟಾರ್ಕ್ ಯಾಕೆ ಬಂತು ಫಸ್ಟ್ ಆಫ್ ಆಲ್ ಟಾರ್ಕ್ ಯಾಕೆ ಬಂತು ಕಪಲ್ ಬಂದಿದ್ದಕ್ಕೆ ಟಾರ್ಕ್ ಬಂತು ಕಪಲ್ ಅಂದರೆ ಎರಡು ಫೋರ್ಸ್ ಎರಡು ಫೋರ್ಸ್ ಯಾಕೆ ಬಂದು ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಸೊ ಇಲ್ಲೇನು ಟಾರ್ಕ್ ಬಂತಲ್ಲ ಅದ್ರದ ನಾವು ಪ್ರೀವಿಯಸ್ ವೀಡಿಯೋದೊಳಗೆ ಡಿಸ್ಕಸ್ ಮಾಡಿವಿ ಟಾರ್ಕ್ ಎನ್ ಐ ಎ ಬಿ ಸೈನ್ ಥೀಟಾ ಅಂತ ಒಂದು ಫಾರ್ಮ್ಯುಲಾ ಬರ್ತೈತೆ ಸೊ ಹಿಯರ್ ಥೀಟಾ ನೈಂಟಿ ಡಿಗ್ರಿ ಅಂತ ಹೇಳಿ ಪ್ರೂವ್ ಮಾಡ್ಬೋದು ನಾವು ಆ್ಯಕ್ಚುಲಿ ಸ್ಪೀಕಿಂಗ್ ಟಾರ್ಕ್ ಫಾರ್ಮ್ಯುಲಾ ಎಮ್ ಬಿ ಸೈನ್ ಥೀಟಾ ಅಂತ ಬಂದಿರ್ತೈತಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಾವು ಪ್ರೀವಿಯಸ್ ವೀಡಿಯೋದಾಗ ಇಫ್ ಇಫ್ ಯು ಹ್ಯಾವ್ ನಾಟ್ ಸೀನ್ ದಟ್ ಪ್ಲೀಸ್ ಗೋ ಥ್ರೂ ದಟ್ ಎಮ್ ಬಿ ಸೈನ್ ತಿಟ ಎಮ್ ನಾವು ರಿಪ್ಲೇಸ್ ಮಾಡಿ ಎನ್ ಐ ಎ ಬಿ ಅಂತ ಬರ್ತಿರ್ತೀವಿ ದಟ್ ಮೀನ್ಸ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಇಟ್ ಕ್ಯಾನ್ ಬಿ ಪ್ರೂವ್ಡ್ ಇನ್ ದಿಸ್ ಕೇಸ್ ದಟ್ ಥೀಟಾ ಈಸ್ ನೈಂಟಿ ಡಿಗ್ರಿ ಸೈನ್ ನೈಂಟಿ ಇಸ್ ಒನ್ ಇದು ಅಂದ್ರೆ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಂಗಿಲ್ಲ ಟಾರ್ಕ್ ಇಷ್ಟು ಬರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ ಇಷ್ಟು ಟಾರ್ಕ್ ಯಾರ ಮೇಲೆ ಬಂತು ಈಸ್ ಟಾರ್ಕ್ ಆಕ್ಟಿಂಗ್ ಆನ್ ದ ಕಾಯಿಲ್ ಹೌದಾ ಸೊ ಟಾರ್ಕ್ ಆಕ್ಟಿಂಗ್ ಆನ್ ದ ಕಾಯಿಲ್ ಈಸ್ ಎನ್ ಐ ಎ ಇದು ಬಿ ಎರಡು ಸಲ ಅಂತಲ್ಲೆ ಸೊ ಟಾರ್ಕ್ ಎನ್ ಐ ಎ ಬಿ ಎಸ್ ಟಾರ್ಕ್ ಬಂದು ಈ ಕಾಯ್ಲು ರೋಟೇಡ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಇದು ರೋಟೇಡ್ ಆಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೀವು ನೀವು ಇದನ್ನು ಕಲಿತಿರ್ತೀರಿ ಅಂದರೆ ಎ ಸಿ ಜನರೇಟರ್ ಅಥವಾ ವಿಚು ವಿ ಕ್ವಾಲಿಟಸ್ ಡೈನಮೋ ಅಂತ ಕರಿತೀವಲ್ಲ ಅಲ್ಲೇ ಇದನ್ನ ನೋಡಿರಂಗಿಲ್ಲ ನೀವು ಏನು ಸ್ಪ್ರಿಂಗ್ ನೋಡಿರಂಗಿಲ್ಲ ಇಲ್ಲಿ ಸ್ಪ್ರಿಂಗ್ ಹಾಕಿವ ನಾವು ಮ್ಯಾಲೊಂದು ಸ್ಪ್ರಿಂಗ್ ಎಸ್ ಒನ್ ಕೆಳಗೊಂದು ಸ್ಪ್ರಿಂಗ್ ಎಸ್ ಟು ಅಂತ ಹೇಳಿ ಸೊ ಇವು ಸ್ಪ್ರಿಂಗ್ ಕಾಂಪ್ರೆಸ್ ಆಗೋಕೆ ಶಾರ್ಟ್ ಆಗ್ತಾವ ಈಗ ಈ ಕಾಯಿಲ್ ಏನು ಮೂವ್ ಆತಲ್ಲ ಈ ಕಾಯ್ಲಿಗೆ ಈ ಸ್ಪ್ರಿಂಗ್ ನಾವು ಅಟ್ಯಾಚ್ ಮಾಡಿಟ್ಟಿವಿ ಸೊ ಒನ್ಸ್ ದ ಕಾಯಿಲ್ ಸ್ಟಾರ್ಟ್ಸ್ ಟು ರೊಟೇಟ್ ಆ ಸ್ಪ್ರಿಂಗನ್ನು ಹಿಂಗೆ ರೊಟೇಟ್ ಆಗಿ ಕಾಂಪ್ರೆಸ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ದಟ್ ಮೀನ್ಸ್ ಆ ಇದ್ರೊಳಗೆ ಯಾವುದು ಸ್ಪ್ರಿಂಗ್ನೊಳಗೆ ಒಂದು ರಿಸ್ಟೋರಿಂಗ್ ಟಾರ್ಕ್ ಡೆವಲಪ್ ಆಗ್ತತಿ ಏನು ಡೆವಲಪ್ ಆಗ್ತತಿ ರಿಸ್ಟೋರಿಂಗ್ ಟಾರ್ಕ್ ಏನು ರಿಸ್ಟೋರಿಂಗ್ ಟಾರ್ಕ್ ಅಥವಾ ರಿಸ್ಟೋರಿಂಗ್ ಕಪ್ಪಲ್ ಅಂತ ಅನ್ಬೋದು ರಿಸ್ಟೋರಿಂಗ್ ಟಾರ್ಕ್ ಅಂತ ಅನ್ಬೋದು ಈಗ ಲೈಕ್ ಏನಂತಂದ್ರೆ ಇದ ವಯರ ತೊಗೊಂಡು ನಾ ಇಲ್ಲಿ ಫಾರ್ ಎಕ್ಸಾಂಪಲ್ ಸೊ ಇದು ಮೈಕದ್ದು ವೈಯರ ಹಿಂಗೆ ಹಿಡಿದು ಬೇಕಾರೆ ನೀವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿರಿ ಪರ್ಟಿಕ್ಯುಲರ್ಲಿ ಇದು ನಂಗೆ ನೆನಪಾಗ್ಲಿಲ್ಲ ರಬ್ಬರ್ ಬ್ಯಾಂಡ್ ತೊಗೊಂಡು ಬಂದ್ರೆ ಚಲೋ ಆಮೇಲೆ ನಾ ಇದನ್ನು ತೋರಿಸೋಕಿನ್ನ ನೀವು ಮನೆ ಒಳಗೆ ಹಿಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಚಲೋ ಸೊ ಇಲ್ಲಿ ವೈರ್ ನಾನು ಒನ್ ಎಂಡನ್ನು ಫಿಕ್ಸ್ ಮಾಡಿ ಹಿಂಗೆ ಹಿಡಿದೀನಿ ಓಕೆ ಲೈಕ್ ಇಲ್ಲೇ ಎರಡು ಸ್ಪ್ರಿಂಗನ್ನು ಫಿಕ್ಸ್ ಮಾಡಿ ಆ ಸ್ಪ್ರಿಂಗ್ಗಳಿಗೆ ಆ ಕಾಯಿಲನ್ನು ಪೈವೋಟ್ ಮಾಡಿರ್ತಾರೆ ಪೈವೋಟ್ ಅಂದ್ರೆ ಏನು ಪೈ ಪೈವೋಟ್ ಅಂದರೆ ಫಿಕ್ಸ್ ಮಾಡಿರ್ತಾರೆ ಜಾಯಿಂಟ್ 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 ಮಾಡಿರ್ತಾರೆ ಜಾಯಿಂಟ್ ಎರಡು ಇದನ್ನು ಇದನ್ನು ಜಾಯಿಂಟ್ ಮಾಡಿ ಅಂದ್ರೆ ಆ ಸ್ಪ್ರಿಂಗಿಗೆ ಕಾಯ್ಲಿಗೆ ಫಿಕ್ಸ್ ಮಾಡಿರ್ತಾರೆ ಪೈ ಅನ್ನೋ ವರ್ಡ್ ಯೂಸ್ ಮಾಡಿರ್ತಾರೆ ಟೆಸ್ಟ್ ಬುಕ್ ಅಲ್ಲಿ ನೀವು ಹಾಗೆ ಜಸ್ಟ್ ಚೆಕ್ ಮಾಡಿರಿ ಡೈಗ್ರಾಮ್ನೊಳಗೆ ಚೆಕ್ ಮಾಡಿರಿ ಸೊ ಇಲ್ಲಿ ನಾ ಏನು ಹಾಕಿ ಟ್ರೈ ಮಾಡೋತೀನಿ ಸಪೋಸ್ ಈ ಈ ಇದು ಕಾಯಿಲು ಸ್ಪ್ರಿಂಗ್ ಎಲ್ಲ ಬಿಟ್ಬಿಡ್ರಿ ಈ ವಯರ್ ಅಷ್ಟನ್ನು ನೋಡ್ರಿ ಈ ವಯರನ್ನು ಹಿಂಗೆ ಹಿಡಿದು ಇದನ್ನು ಹಿಂಗೆ ತಿರುಗ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಯು ಕೆನ್ ಆಬ್ಸರ್ವ್ ಬೇಕಾದ್ರೆ ಸ್ವಲ್ಪ ಇಲ್ಲಿ ಹತ್ರ ಬರ್ತೀನಿ ಸೊ ಇದನ್ನು ಹಿಂಗೆ ತಿರುಗಿಸ್ಕೊಂತ ಹೋದರೆ ಆ್ಯಕ್ಚುಲಿ ಇದು ರಬ್ಬರ್ ಬ್ಯಾಂಡ್ ಆಗಿದ್ದರೆ ಸ್ವಲ್ಪ ಈಸಿ ಆಗ್ತಿತ್ತು ಇದರೊಳಗೆ ಒಂದು ರಿಸ್ಟೋರಿಂಗ್ ಟಾರ್ಕ್ ಬರ ಆಗ್ತೈತಿ ವಿಚ್ ವಿಚ್ ವಿಲ್ ಲೈಕ್ ನಾ ಇದನ್ನು ವೈಂಡ್ ಮಾಡಕ್ಕೆ ಟ್ರೈ ಮಾಡಿದರೆ ಇದನ್ನು ಕೈ ಬಿಟ್ಕೊಳ್ಳಿ ಇದು ಅನ್ವೈಂಡ್ ಆಗ್ತೈತಿ ಸೊ ನಾನು ಇದಕ್ಕೆ ಕಪ್ಲ್ ಕಪಲ್ ಫೋರ್ಸ್ ಇಲ್ಲಿ ನೀವು ಸ್ವಲ್ಪ ಒಬ್ಸರ್ವ್ ಮಾಡಿದರೆ ಐ ಆಮ್ ಯೂಸಿಂಗ್ ಮೈ ಟೂ ಫಿಂಗರ್ಸ್ ಒಂದು ಫಿಂಗರ್ ವೈರಿನ ಹಿಂಗೆ ದಬ್ತೈತಿ ಒಂದು ಹಿಂಗೆ ಜಗ್ತೈತಿ ಸೊ ಈ ರೀತಿ ನಾನು ಮೂವ್ಮೆಂಟ್ ಮಾಡಿದಾಗ ಎರಡು ಫೋರ್ಸ್ ಸೇರಿ ಈ ವೈಯರಿಗೆ ಒಂದು ರೊಟೇಷ್ನಲ್ ಎಫೆಕ್ಟ್ ಕೊಡ್ತಾವೆ ಆ ರೊಟೇಶ್ನಲ್ ಎಫೆಕ್ಟ್ ಕೊಡೋ ಕೊಡೋ ಬೇಕಾದ್ರೆ ಇನ್ನೊಂದು ಎಂಡ್ ಫಿಕ್ಸ್ ಇತ್ತಂದರೆ ಈ ವಯರ್ ಇಟ್ ವಾಂಟ್ಸ್ ಟು ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಬಿಕಾಸ್ ಆಫ್ ದ್ಯಾಟ್ ಅಲ್ಲಿ ಒಂದು ರಿಸ್ಟೋರಿಂಗ್ ಟಾರ್ಕ್ ಡೆವಲಪ್ ಆಗ್ತೈತೆ ಆ ರಿಸ್ಟೋರಿಂಗ್ ಫಾರ್ಕ್ ರಿಸ್ಟೋರಿಂಗ್ ಟಾರ್ಕ್ ನೀವು ಕೈ ಬಿಟ್ಟ ತಕ್ಷಣ ಇಟ್ ವಿಲ್ ಅನ್ವೈಂಡ್ ಇಟ್ಸೆಲ್ಫ್ ದ ವೈರ್ ವಿಲ್ ಅನ್ವೈಂಡ್ ಇಟ್ ಸೆಲ್ಫ್ ರಿವರ್ಸ್ ಡೈರೆಕ್ಷನ್ ಒಳಗೆ ರೊಟೇಷನ್ ಮೋಷನ್ ಮಾಡಿ ಇಟ್ ವಿಲ್ ಕಮ್ ಬ್ಯಾಕ್ ಟು ಒರಿಜಿನಲ್ ಪೊಸಿಷನ್ ಈ ರೀತಿ ಒಂದು ಇಲ್ಲಿ ಎಫೆಕ್ಟ್ ಆಗ್ತೈತಿ ಯಾಕೆ ಹೆಂಗೆ ಅಂದರೆ ಸಪೋಸ್ ಈ ಸ್ಪ್ರಿಂಗ್ ನೀವು ತೆಗೆದು ಪಾಯಿಂಟರನ್ನು ಡೈರೆಕ್ಟ್ಲಿ ಕಾಯಿಲಿಗೆ ಅಟ್ಯಾಚ್ ಮಾಡಿಬಿಟ್ರಿ ಏನಾಗತ್ತೆ ಹೇಳ್ರಿ ಅವಾಗ ನಾವು ಇಲ್ಲಿ ಕರೆಂಟ್ ಪಾಸ್ ಮಾಡ್ತೀವಿ ಕರೆಂಟ್ ಸತ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತ ನಾರ್ತ್ ಪೋಲ್ ಸೌತ್ ಪೋಲ್ ನೋಡು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ ಅವು ಎರಡು ಇಂಟ್ರಾಕ್ಟ್ ಆಗ್ತಾವ ಒಂದು ಫೋರ್ಸ್ ಡೆವಲಪ್ ಆಗ್ತದೆ ಆ ಫೋರ್ಸ್ ಟಾರ್ಕು ಎಲ್ಲ ಬಂದು ನಮ್ಮ ಕಾಯಿಲ್ ತಿರ್ಗಕದ ತಕ್ಷಣ ಇದು ಕಾಯ್ಲ್ ಇಲ್ಲಿ ಅಂತೋರ್ ಕಾಯಿಲ್ ಸೊ ಈ ಕಾಯ್ಲ್ ತಿರ್ಗ ಸ್ಟಾರ್ಟ್ ಅದ್ರ ಮೇಲೆ ಒಂದು ಪಾಯಿಂಟರ್ ಐತೆ ಕಾಯಿಲ್ ತಿರ್ಗು ಪಾಯಿಂಟರ್ ತಿರುಕೋ ಒಂದು ಕಾಯ್ಲ್ ಜೋಡಿ ಹೊಂದ್ಬಿಡುತ್ತಿದ್ದ ದ ಪಾಯಿಂಟರ್ ವಿಲ್ ನಾಟ್ ಸ್ಟಾಪ್ ಎಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ನಮಗಿಲ್ಲಿ ತ್ರೀ ವಿಲಿಯಂಪೇರಿಗೆ ಹೋಗಿ ಅಲ್ಲಿಗೆ ಸ್ಟಾಪ್ ಆಗ್ಬೇಕದು ಅಲ್ಲಿ ತನಕ ರೀಚ್ ಆಗಿ ಹಂಗೆ ಮುಂದೆ ಹೋಗ್ಬಿಡ್ಬಾರತ್ತೆ ಸೊ ಈ ಇದು ನಮ್ಮ ಕಾಯಿಲ್ ತಿರ್ಗತ್ತಲ್ಲ ಅದ್ರ ಮೇಲೆ ಟಾರ್ಕ್ ಬಂತು ಫೋರ್ಸ್ ಬಂತು ಕಪಲ್ ಬಂತದ ದ ಕಾಯ್ಲ್ ಟು ರೊಟೇಟ್ ಅದು ರೊಟೇಟ್ ಆಯಿತು ವೆರಿ ಗುಡ್ ಅಂತ ಅನ್ಬಾರ್ದು ರೊಟೇಟ್ ಆಗೋಬೇಕಾರೆ ಇಟ್ ಶುಡ್ ಸ್ಟಾಪ್ ಅಟ್ ಅ ಪಾಯಿಂಟ್ ಅಟ್ ಅ ಪಾಯಿಂಟ್ ಅಂದ್ರೆ ಅಂದರೆ ಪಾಯಿಂಟ್ ಅಲ್ಲ ಪರ್ಟಿಕ್ಯುಲರ್ ಪಾಯಿಂಟಿಗೆ ಸ್ಟಾಪ್ ಆಗ್ಬೇಕು ಅದಕ್ಕೆ ಇಲ್ಲಿ ಎಂಥ ಸ್ಪ್ರಿಂಗ್ ಹಾಕಿರ್ತಾರಂದ್ರೆ ಆ ಕಾಯಿಲ್ ಹಿಂಗೆ ತಿರ್ಗಾಕದ ತಕ್ಷಣ ಆ ಸ್ಪ್ರಿಂಗ್ ಸ್ಟಾರ್ಟಿಂಗ್ ಕಾಂಪ್ರೆಸ್ ಆಗಿ ಆ ಸ್ಪ್ರಿಂಗ್ ಆ ಕಾಯಿಲನ್ನು ಇನಿಷಿಯಲಿ ರೊಟೇಟ್ ಮಾಡೋಕೆ ಅಲಾವ್ ಮಾಡ್ತೈತಿ ಬಟ್ ಆ್ಯಸ್ ದ ಕಾಯಿಲ್ ರೊಟೇಟ್ಸ್ ಆ ಸ್ಪ್ರಿಂಗ್ನೊಳಗೆ ಹಿಂಗೆ 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 ನೀವು ಅದನ್ನು ಕಾಂಪ್ರೆಸ್ ಮಾಡ್ಕೊತೋಗ್ರಿ ಸ್ಪ್ರಿಂಗನ್ನು ಅಲ್ಲಿ ರಿಷೋರಿನ್ ಟಾರ್ಕ್ ಬಂದು ಒಂದು ಟೆನ್ಷನ್ ಕ್ರಿಯೇಟ್ ಆಗ್ತೈತೆ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಕಾಯ್ಲಿಗೆ ಎಕ್ಸ್ಟ್ರಾ ಹಿಂಗೆ ತಿರ್ಗಕ್ಕೆ ಬರೋಂಗಿಲ್ಲ ನೀವು ಯಾಕಂದ್ರೆ ಟ್ರೈ ಮಾಡಿ ನೋಡಿರಿ ಒಂದು ರಬ್ಬರ್ ಬ್ಯಾಂಡ್ ತಗೋರಿ ಕಟ್ ಮಾಡಿದ್ದು ಸ್ಟ್ರೇಟ್ ವೈರ್ ಅಂದರೆ ಹಿಂಗೆ ಇಲೆಕ್ಟ್ರಿಕಲ್ ಅಲ್ಲ ಕಟ್ ಮಾಡಿರಿ ರಬ್ಬರ್ ಬ್ಯಾಂಡನ್ನು ಹಿಂಗೆ ತಿರುಗಿಸೋ ಅಂಥವ್ರಿ ತಿರುಗಿಸೋರಿ ಹೋರಿ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಯು ಕೆನಾಟ್ ರೊಟೇಟ್ ಇಟ್ ಫರ್ದರ್ ಇನ್ನು ಸ್ವಲ್ಪ ಅದಕ್ಕೆ ನೀವು ಅಪ್ಲೈಡ್ ಟಾರ್ಕ್ ಕೊಡೋಕೆ ಬರೋಂಗಿಲ್ಲ ಆವಾಗ ನಿಮ್ಮ ಅಪ್ಲೈಡ್ ಟಾರ್ಕು ಆ ರಬ್ಬರ್ ಬ್ಯಾಂಡ್ನೊಳಗೆ ಬಂದಂಥ ರಿಸ್ಟೋರಿಂಗ್ ಟಾರ್ಕ್ ಎರಡು ಈಕ್ವಲ್ ಆಗಿಬಿಟ್ಟಿರ್ತಾವೆ ಸಿಮಿಲರ್ಲಿ ಇಲ್ಲಿ ಎರಡು ಟಾರ್ಕ್ ಪ್ರೊಡ್ಯೂಸ್ ಆಗ್ತಾವೆ ಒಂದು ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಕಾಯಿಲ್ ವಿಚ್ ಈಸ್ ಇಸ್ಟಿಕ್ವಲ್ಸ್ ಟು ಎನ್ ಐ ಎ ಬಿ ಇನ್ನೊಂದು ರಿಸ್ಟೋರಿಂಗ್ ಟಾರ್ಕ್ ವಿಚ್ ಈಸ್ ಡೆವಲಪ್ಡ್ ಇನ್ ದ ಸ್ಪ್ರಿಂಗ್ ವೆನ್ ದೀಸ್ ಟು ಟಾರ್ಕ್ಸ್ ಬಿಕಮ್ ಈಕ್ವಲ್ ದ ರೊಟೇಷನ್ ಆಫ್ ದ ಕಾಯಿಲ್ ಆ್ಯಂಡ್ ರೊಟೇಷನ್ ಆಫ್ ದ ಪಾಯಿಂಟರ್ ವಿಲ್ ಸ್ಟಾಪ್ ಸೊ ಈಗ ಒಂದು ಎಕ್ಸಾಂಪಲ್ ರೀ ಈ ಪಾಯಿಂಟರ್ ಆ್ಯಕ್ಚುಲಿ ಸ್ಪೀಕಿಂಗ್ ಸ್ವಲ್ಪ ಇಲ್ಲಿ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ಅದು ಝೀರೋ ಒಳಗಿಲ್ಲ ಅಸ್ ಸೇ ಇನಿಷಿಯಲಿ ದ ಪಾಯಿಂಟರ್ ಇಸ್ ಆ್ಯಕ್ಟ್ ಝೀರೋ ಇನಿಷಿಯಲಿ ರೀಡಿಂಗ್ ಮಾಡೋಕ್ಕಿನ್ನ ಮೊದಲು ಅದಾದ ಮೇಲೆ ಅದು ಎಲ್ಲಿಗೆ ಬರ್ತೈತಿ ತ್ರೀ ಮಿಲಿಯನ್ ಪ್ಯೂರಿಗೆ ಸೊ ಇಷ್ಟು ಬರೋದ್ರೊಳಗೆ ಲೆಟ್ ಅಸ್ ಸೇ ಅದು ಫೈ ಅನ್ನುವಷ್ಟು ಅಷ್ಟು ಆ್ಯಂಗಲ್ನಷ್ಟು ಡಿಫ್ಲೆಕ್ಟ್ ಆಗ್ತದೆ ಯಾವುದು ಪಾಯಿಂಟರ್ ಸೊ ಈ ಪಾಯಿಂಟರ್ ಡಿಫ್ಲೆಕ್ಟ್ ಆಗ್ಬೇಕಂದ್ರೆ ಕಾಯಿಲು ತಿರುಗ್ಬೇಕು ಫೈನಷ್ಟು ಆ್ಯಂಗಲ್ನಷ್ಟು ಅಟ್ಲೀಸ್ಟ್ ಎರಡು ಪ್ರಪೋರ್ಷನಲ್ ಎರ ಇರಬೇಕು ಸೊ ಅವಾಗ ಇಫ್ ಫೈ ಇಸ್ ದ ಆ್ಯಂಗಲ್ ಆಫ್ ಡಿಫ್ಲೆಕ್ಷನ್ ಆಫ್ ದ ಪಾಯಿಂಟರ್ ಹಿಯರ್ ವಿ ನೀಡ್ ಟು ಪ್ರೂವ್ ದ್ಯಾಟ್ ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೊಂಡ್ವಿ ಟಾರ್ಕ್ ಒಂದು ಕಾಯಿಲ್ ಮೇಲೆ ಒಂದು ಡಿಫ್ರೆಂಟ್ ಟಾರ್ಕ್ ಇವೆರಡು ಈಕ್ವಲ್ ಆದ ತಕ್ಷಣ ಪಾಯಿಂಟರ್ ಸ್ಟಾಪ್ ಆಗ್ತದೆ ನೆಕ್ಸ್ಟ್ ನಾವು ಇಲ್ಲಿ ಏನು ಪ್ರೂವ್ ಮಾಡ್ಬೇಕಂದ್ರೆ ಇದು ಮುಂದೆ ಏನು ಮಾಡೋಕೊಂಟೀವಿ ನಾವು ಅಂತ ಹೇಳುತ್ತೇನೆ ನಾವು ಇಲ್ಲಿ ಏನು ಪ್ರೂವ್ ಮಾಡ್ಬೇಕಂದ್ರೆ ದ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಇನ್ ದ ಪಾಯಿಂಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂದಾಗೆ ದ ಗ್ಯಾಲ್ವನೋಮೀಟರ್ ಮೀಟರ್ ಅಂತ ಪ್ರೂವ್ ಮಾಡ್ಬೇಕು ಪ್ರೂವ್ ಮಾಡ್ಬೇಕಲ್ಲ ಡೆಫಿನೆಟ್ಲಿ ಯಾಕೆ ಪ್ರೂವ್ ಮಾಡ್ಬೇಕು ಹೇಳ್ರಿ ಎಷ್ಟು ಜಾಸ್ತಿ ನಾವು ಕರೆಂಟ್ ಪಾಸ್ ಮಾಡ್ತೀವಿ ಅಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೆ ಎಷ್ಟು ಕಡಿಮೆ ನಾವು ಕರೆಂಟ್ ಪಾಸ್ ಮಾಡ್ತೀವಿ ಅಷ್ಟು ಕಡಿಮೆ ಡಿಫ್ಲೆಕ್ಷನ್ ತೋರಿಸುತ್ತೆ ಇದನ್ನ ನಾವು ಮೀನ್ ವೈಲ್ ಇನ್ ದ ಪ್ರೊಸೆಸ್ ಆ ಡೆರಿವೇಶನ್ ಡೆರಿವೇಶನ್ ಅಂತ ತನ್ನಾಗಿ ಬರಂಗಿಲ್ಲದೆ ಒಂದು ಜಸ್ಟ್ ಎಕ್ಸ್ಪ್ಲನೇಷನ್ ಟೈಪ್ ಐತಿ ಅದರೊಳಗೆ ಪ್ರೂವ್ ಮಾಡ್ತೀವಿ ಫೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಅಂತೇಳಿ ಇರೋ ಇನ್ಸ್ ಆಫ್ ಡಿಸ್ಕಷನ್ ನಾವು ಮಾಡ್ತೀವಿ ಒಂದಿಷ್ಟು ಫಾರ್ಮುಲಾ ಬರ್ತಾವೆ ಸೊ ಟೆಕ್ಸ್ಟ್ ಬುಕ್ ನೋಡೋದು ಏನು ಕೊಟ್ರೆ ಅಂತ ಅನ್ನೋದಕ್ಕಿಂತ ಮೊದಲೇ ಒಂದು ಬ್ಯಾಗ್ರೌಂಡ್ ನಾವು ರೆಡಿ ಮಾಡ್ಕೊಳೋಣ ಅಂತ ಹೇಳಿದ್ದೆ ಆಲ್ಮೋಸ್ಟ್ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಹೌ ಎಕ್ಸಾಕ್ಟ್ಲಿ ಮೂವಿಂಗ್ ಕಾಲ್ ಗ್ಯಾಲ್ನೊಮೀಟರ್ ವರ್ಕ್ಸ್ ಆರ್ ಪಾಯಿಂಟರ್ ಗ್ಯಾಲನೊಮೀಟ್ರ್ ವರ್ಕ್ಸ್ ಅಂತ ಹೇಳಿ ಓಕೆ ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ ಥರ್ಟಿ ಒನ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ಥರ್ಟಿ ಸಾರಿ ಇನ್ನು ಹಿಂದದೆ ಟ್ವೆಂಟಿ ನೈನ್ ಪಕ್ಕ ಸೊ ಮೂವಿಂಗ್ ಕಾಯಿಲ್ ಗ್ಯಾನೋಮೀಟ್ರ್ ಎಮ್ ಸಿ ಜಿ ಅಂತ ಕೊಟ್ಟರೆ ಆ ಗ್ಯಾಲ್ವನೋಮೀಟರ್ ಈಸ್ ಅ ಬೇಸಿಕ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಕರೆಂಟ್ ಇನ್ ಅ ಸರ್ಕಿಟ್ ಅಂದರೆ ಕರೆಂಟ್ ಐತನೇ ಇಲ್ಲ ಫಸ್ಟ್ ಆಫ್ ಆಲ್ ಸರ್ಕಿಟ್ನೊಳಗೆ ಅಂತ ಹೇಳಿ ಡಿಟೆಕ್ಟ್ ಮಾಡೋಕ ಮೆಷರ್ ಮಾಡೋದು ನೆಕ್ಸ್ಟ್ ಕರೆಂಟ್ ಐತನೇ ಇಲ್ಲ ಅಂತ ಹೇಳಿ ಫಸ್ಟ್ ಹೇಳ್ಬೇಕು ದ ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಡೈರೆಕ್ಷನ್ ಒಳಗೆ ಕರೆಂಟ್ ಫ್ಲೋ ಆಗತ್ತೆ ಅಂತ ಅನ್ನೋದನ್ನು ಗ್ಯಾಲಿನೊಮೀಟರ್ ಹೇಳ್ತೈತಿ ಬಿಕಾಸ್ ಇಲ್ಲೇ ಸೆಂಟರ್ ಝೀರೋ ಸ್ಕೇಲ್ ಇರ್ತೈತಿ ಸೊ ಈ ಕಡೆಯಿಂದ ಹಿಂಗೆ ರೈಟ್ಗೂ ಪಾಯಿಂಟರ್ ತಿರುಗಬೋದು ಲೆಫ್ಟಿಗೂ ಪಾಯಿಂಟರ್ ತಿರುಗ್ಬೋದು ಡಿಪೆಂಡಿಂಗ್ ಆನ್ ವೆದರ್ ದ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಇನ್ ದ ಕಾಯಿಲ್ ಈಸ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಅದರ ತಕ್ಕಂಗೆ ಪಾಯಿಂಟರ್ ಹೆಂಗೆ ಮೂವ್ ಆಗ್ತೈತಿ ಅನ್ನೋದ್ರ ಮೇಲೆ ನಾವು ಡೈರೆಕ್ಷನ್ ಆಫ್ ಕರೆಂಟನ್ನು ಫೈಂಡ್ಔಟ್ ಮಾಡ್ಬೋದು ನೆಕ್ಸ್ಟ್ ಟು ಚೆಕ್ ವೆದರ್ ದ ಕರೆಂಟ್ ಈಸ್ ಲಾರ್ಜ್ ಆರ್ ಸ್ಮಾಲ್ ಇದನ್ನು ಡಿಟೆಕ್ಟ್ ಮಾಡ್ಬೋದು ಮೂವಿಂಗ್ ಕಾಲ್ ಗ್ಯಾಲ್ಮೋಮೀಟರ್ನಿಂದ ಇನ್ ಅ ಮಾಡಿಫೈಡ್ ಫಾರ್ಮ್ ಇದೇ ಗ್ಯಾಲ್ಮೋಮೀಟರ್ ಸ್ವಲ್ಪ ಮಾಡಿಫಿಕೇಶನ್ ನಾವು ಮಾಡಿದರೆ ಇಟ್ ಈಸ್ ಎಂಪ್ಲಾಯ್ಡ್ ಟು ಮೆಜರ್ करंट इन केस ऑफ अमीटर और टू मेजर पोटेंशियल डिफरेंस इन केस ऑफ ओल्ड मीटर इन ना डिस्क आम हाउ टू कन्वर्ट दिस इज अ गैलोनोमीटर हाउ टू कन्वर्ट दिस गैलोनोमीटर इन टू एंड अमेटर इन द फस्ट प्लेस एंड हाउ टू कन्वर्ट दैट इन टू ओल मीटर इन द्ले इन देश प्रिंसिपल अ करेंट क्यारिय कॉयल प्लेसड इन अ यूनिफारम मैग्नेटिक फील करिंग कॉयल

ಆಮೇಲೆ ಇಲ್ಲಿ ಎಷ್ಟು ನಾವು ಕರೆಂಟ್ ಪಾಸ್ ಮಾಡ್ತೀವಿ ದ್ಯಾಟ್ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೌ ಮಚ್ ಡಿಫ್ಲೆಕ್ಷನ್ ದ ಪಾಯಿಂಟರ್ ಎಕ್ಸ್ಪೀರಿಯನ್ಸಸ್ ಅಥವಾ ಹೌ ಮಚ್ ಡಿಫ್ಲೆಕ್ಷನ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಕಾಯಿಲ್ ಇದು ಪ್ರಿನ್ಸಿಪಲ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಈಗ ಮಾಡಿವಾಗ್ತಿದ್ದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ದ ಪಾಯಿಂಟರ್ ಗ್ಯಾಲ್ನೋಮೀಟರ್ ಇಸ್ ಕಾಂಪ್ಯಾಕ್ಟ್ ಆ್ಯಂಡ್ ಪೋರ್ಟಬಲ್ ಇಲ್ಲೊಂದು ವರ್ಡ್ ಯೂಸ್ ಮಾಡಿದ್ರು ಅವ್ರು ನೀವು ಸ್ವಲ್ಪ ಲಕ್ಷ್ ಕೊಟ್ರೆ ಇಲ್ಲಿ ತನಕ ಅವರು ಮೂವಿಂಗ್ ಕಾಯ್ಲ್ ಗ್ಯಾಲಮೀಟರ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಫಸ್ಟ್ ಲೈನ್ ಒಳಗೆ ಅವ್ರು ಏನು ಯೂಸ್ ಮಾಡಿದ್ರೆ ಪಾಯಿಂಟರ್ ಅಂತ ಅವರು ನಾ ಹೇಳಿದ್ದೆ ಮೂವಿಂಗ್ ಕಾಯಿಲ್ ಒಳಗೆ ಎರಡು ಟೈಪ್ ಇರ್ತಾವೆ ಸಸ್ಪೆಂಡೆಡ್ ಕಾಯಿಲ್ ಗ್ಯಾಲ್ನೋಮೀಟ್ರ್ ವಿಚ್ ಇಸ್ ನಾಟ್ ದೇರಿ ನ್ಯೂಸ್ ಇಲ್ಲ ಬಟ್ ಸೆಕೆಂಡ್ ಟೈಪ್ ಈಸ್ ಪಾಯಿಂಟರ್ ಗೆಲನೋಮೀಟ್ರ್ ದ ಪಾಯಿಂಟರ್ ಗೆಲ್ನೋಮೀಟ್ರ್ ಇಸ್ ಕಾಂಪ್ಯಾಕ್ಟ್ ಆ್ಯಂಡ್ ಪೋರ್ಟೆಬಲ್ ಮೊದಲೇ ಈ ಸಸ್ಪೆಂಡೆಡ್ ಕಾಯಿಲ್ ಗೆಲೋನೋಮೀಟ್ರೆ ತೋಲ್ರಿ ಅದು ಆ ಗ್ಯಾಲ್ನೋಮೀಟ್ರ್ ಹಿಂಗೆ ಒಂದು ಮೀಟ್ರ್ ಇಂಟು ಒಂದು ಮೀಟ್ರ್ ಇಷ್ಟು ದೊಡ್ಡ ಜಗ ಅದು ಫಿಸಿಕ್ಸ್ ಲೈಬ್ ನೋಡೋ ಗ್ಯಾಲೋನೋಮೀಟರ್ ಇಷ್ಟು ಜೋಡ್ದು ಒನ್ ಮೀಟರ್ ಇಂಟು ಈಗ ಕಾಂಪ್ಯಾಕ್ಟ್ ಇರ್ತಾವೆ ಇಷ್ಟು ಸಣ್ಣದಿರ್ತಾವೆ ಪಾಯಿಂಟರ್ ಗ್ಯಾಲೋಮೀಟರ್ ಮೀಟರ್ ವೆರಿ ಸ್ಮಾಲ್ ಸೈಜ್ ಇರ್ತಾವೆ ಸಸ್ಪೆಂಡೆಡ್ ಕಾಯ್ಲ್ ಗ್ಯಾಲೋಮೀಟರ್ ಇಟ್ ವುಡ್ ಟೇಕ್ ಅ ಲಾರ್ಜ್ ಏರಿಯಾ ಸೊ ನೆಕ್ಸ್ಟ್ ದ ಫಿಗರ್ ಶೋಸ್ ಅ ಸೆಕ್ಷನಲ್ ವೀವ್ ಆಫ್ ದ ಇನ್ಸ್ಟ್ರೂಮೆಂಟ್ ಟೆಕ್ ನೋಡೋಣ ನೆಕ್ಸ್ಟ್ ಪೇಜ್ ನೋಡೋಕೆ ಯು ಕ್ಯಾನ್ ಸಿ ದರ್ ದ ಕಾಯಿಲ್ ಈಸ್ ಮೌಂಟೆಡ್ ಆನ್ ಜಿವೆಲ್ಡ್ ಬೇರಿಂಗ್ಸ್ ಅಂದರೆ ಸ್ಪ್ರಿಂಗ್ ಬೇರಿಂಗ್ಸ್ ಹಾಕಿರ್ತಾರೆ ಈಸಿಲಿ ಅದು ಮೂವ್ಮೆಂಟ್ ಆಗಲಿ ಫ್ರಿಕ್ಷನ್ ಆಗ್ಲಾರ್ದ ಅಂತ ಹೇಳಿ ದಟ್ ಟು ಲೈಟ್ ಹೆಲಿಕಲ್ ಸ್ಪ್ರಿಂಗ್ಸ್ ಯೂಸ್ ಮಾಡಿರ್ತಾರೆ ಎಸ್ ಒನ್ ಆ್ಯಂಡ್ ಎಸ್ ಟು ಆರ್ ಅಟ್ಯಾಚ್ಡ್ ಟು ದ ಎಂಡ್ಸ್ ಆಫ್ ದ ಕಾಯಿಲ್ ಟು ಪ್ರೊವೈಡ್ ದ ನೆಸೆಸರಿ ರೀಸ್ಟೋರಿಂಗ್ ಕಪಲ್ ಅಥವಾ ರೀಸ್ಟೋರಿಂಗ್ ಟಾರ್ಕ್ ಎರಡರ ಹ್ಯಾಂಗರ್ ಅನ್ಬೋದು ಆ ಸ್ಪ್ರಿಂಗ್ ನೋಡಕ್ಕೆ ರೀಸ್ಟೋರಿಂಗ್ ಟಾರ್ಕ್ ಡೆವಲಪ್ ಆಗ್ತದೆ ಒನ್ ಎಂಡ್ ಆಫ್ ಈಚ್ ಸ್ಪ್ರಿಂಗ್ ಇಸ್ ಕನೆಕ್ಟೆಡ್ ಟು ಒನ್ ಎಂಡ್ ಆಫ್ ದ ಕಾಯಿಲ್ ಆ್ಯಂಡ್ ದಿ ಅದರ್ ಎಂಡ್ ಟು ದ ಟರ್ಮಿನಲ್ ಟರ್ಮಿನಲ್ ಅಂದ್ರೆ ಈ ಎರಡು ಸ್ಪ್ರಿಂಗ್ ದ ಎಂಡ್ಸನ್ನ ಇಲ್ಲೇ ಮ್ಯಾಲಂತೂ ಪಾಯಿಂಟ್ರಿಗೆ ಹೋಗ್ತತಿ ಇನ್ನೊಂದು ಕರೆಂಟ್ ಪಾಸ್ ಮಾಡೋಕೆ ನಮಗೆ ಟರ್ಮಿನಲ್ ಅಂದರೆ ಕನೆಕ್ಷನ್ಸ್ ಬೇಕು ಆ ಲಾಂಗ್ ಆ್ಯಂಡ್ ಲೈಟ್ ಪಾಯಿಂಟರ್ ಅಟ್ಯಾಚ್ಡ್ ಟು ದ ಕಾಯಿಲ್ ಲಾಂಗ್ ಆ್ಯಂಡ್ ಲೈಟ್ ಪಾಯಿಂಟರ್ ಅಟ್ಯಾಚ್ಡ್ ಟು ದ ಕಾಯಿಲ್ ಮೂವ್ಸ್ ಓವರ್ ಅ ಗ್ರಾಜ್ಯುವೇಟೆಡ್ ಸ್ಕೇಲ್ ಟು ಇಂಡಿಕೇಟ್ ದ ಡಿಫ್ಲೆಕ್ಷನ್ ಅಂದರೆ ಮೊದಲು ಮಾರ್ಕ್ ಮಾಡಿರುವಂಥ ಸ್ಕೇಲ್ ಮೇಲೆ ಈ ಲೈಟ್ ವೇಟ್ ಇರುವಂಥ ಪಾಯಿಂಟರ್ ಲೈಟ್ ವೇಟ್ ಯಾಕಿರಬೇಕದು ಇದು ಕಾಯಿಲ್ ತಿರುಗಿದ್ ಕೂಡ ತಿರುಗಬೇಕು ಇದು ಹತ್ತು ಕೆ ಜಿ ಇತ್ತಂದ್ರೆ ಮಕ್ಕಂಬಡದೈತದಲ್ಲೇ ಹಂಗಬಾರದು ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಆಗುತ್ತೆ ಹೋಪ್ಫುಲಿ ಇಲ್ಲಿ ತನಕ ನಿಮಗೆ ಕ್ಲಿಯರ್ ಅರ್ಥ ಹಾಕೋಂತ ಬರಾಗ್ತದೆ ಅಂತ ಅಂದ್ಕೊಂಡಿದ್ದಾನ ನೆಕ್ಸ್ಟ್ ವರ್ಕಿಂಗ್ ಆ ಕರೆಂಟ್ ಕ್ಯಾರಿಯಿಂಗ್ ಕಾಯ್ಲ್ ಫ್ರೀ ಟು ರೊಟೇಟ್ ಅಬೌಟ್ ಅ ಫಿಕ್ಸ್ಡ್ ಆಕ್ಸಸ್ ಈಸ್ ಪ್ಲೇಸ್ಡ್ ಇನ್ ಅ ರೀಜನ್ ಆಫ್ ಯೂನಿಫಾರ್ಮ್ ಆ್ಯಂಡ್ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಕಾಯಿಲನ್ನು ಒಂದು ಯೂನಿಫಾರ್ಮ್ ಮತ್ತು ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಇಟ್ಟಾರ ಅಂತ ಹೇಳ್ತಾರೆ ಅವರು ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು ಗೊತ್ತಾನೆ ನೀವು ಆ ಡೈಗ್ರಾಮ್ನಾಗ ಒಬ್ಸರ್ವ್ ಮಾಡಿದರೆ ಇಲ್ಲೇ ಈ ನಾರ್ತ್ ಪೋಲ್ ಸೌತ್ ಪೋಲ್ ಹಿಂಗೆ ಸ್ಟ್ರೇಟ್ ಫ್ಲಾಟ್ ಇದ್ದು ಇಲ್ಲಿ ನೋಡ್ರಿ ಇವು ಹಿಂಗೆ ಕರ್ವಡ್ ಅದಾವೆ ಅಲ್ಲಿ ಒಳಗೆ ನೋಡಿದ್ರು ನಿಮ್ಗೆ ಗೊತ್ತಾಗ್ತತಿ ಸ್ಟ್ರೇಟ್ ಇತ್ತಂದ್ರೆ ಹಿಂಗೆ ಇದ್ರೊಳಗೆ ಕಾಯಿಲ್ ನಮ್ಮದು ಎ ಬಿ ಸಿ ಡಿ ಕಾಯಿಲ್ ರೊಟೇಡ್ ಹಾಕುವಂತ ಇದು ಎ ಬಿ ಸಿ ಡಿ ಇಲ್ಲಿ ಫಿಕ್ಸ್ ಒಂದ ಕಡೆ ಹಿಂಗೆ ಇರ್ತೈತೆ ಏನು ರೊಟೇಟ್ ಆಗ್ತಿರ್ತೈತಿ ರೀ ರೊಟೇಡ್ ಆಗತ್ತಿಲ್ಲ ಸೊ ರೊಟೇಟ್ ಆಗಬೇಕಾರೆ ಹೆಂಗೆ ಆಗಬಾರ್ದು ಅಂತ ಹೇಳ್ತೀನಿ ಈಗ ಲೈಕ್ ಸಪೋಸ್ ಈ ಕಡೆ ನೀವೆಲ್ಲಿ ಕುಂತಿರಲ್ಲೇ ಈ ಸೈಡ್ ಯಾವುದೊಂದು ಸೈಡ್ ನಾರ್ತ್ ಪೋಲ್ ಐತೆ ಅಂತ ತಿಕ್ಕೋರು ಇನ್ನೊಂದು ಮ್ಯಾಗ್ನೆಟ್ ಇದ್ದು ಇನ್ನೊಂದು ಕಡೆ ಐತೆ ಸೌತ್ ಪೋಲ್ ಇಲ್ಲೇನು ಹೊಂಟಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊಂಟಾವು ಇಲ್ಲಿ ನಾನು ನಮ್ಮ ಕಾಯ್ಲಿ ಇಡ್ತೇನೆ ಹಿಂಗೆ ಇಟ್ಟಾಗ ಏನಾಗ್ತದೆ ಗೊತ್ತ ಈ ಪೊಸಿಷನ್ನೊಳಗೆ ಇದ್ದಾಗ ಕಾಯಿಲು ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವೆ ಒನ್ಸ್ ದ ಓರಿಯೆಂಟೇಶನ್ ಆಫ್ ದ ಕಾಯಿಲ್ ಚೇಂಜಸ್ ಅಲ್ಲೇ ಆ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಚೇಂಜ್ ಹಾಕೊಂತ ಹೋಗ್ಬಿಡ್ತೈತಿ ಹಂಗೆ ಆಗಬಾರ್ದು ನಮ್ಗೆ ಈ ಕೇಸ್ನೊಳಗೆ ಯಾಕಂದ್ರೆ ಇದ್ರೊಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಆಗ್ತೈತಿ ಅನ್ನೋದ್ರ ಮೇಲೆ ಇದ್ರ ಮೇಲೆ ಎಷ್ಟು ಫೋರ್ಸ್ ಬಂತು ಎಷ್ಟು ಟಾರ್ಕ್ ಬಂತು ಇದು ಎಷ್ಟು ಕಾಯಿಲ್ ತಿರುಗ್ತು ಡಿಪೆಂಡ್ ಆಗ್ತದೆ ಸೊ ನಾವು ಇಲ್ಲಿ ರೇಡಿಯಲ್ ಮಾಡಿಬಿಟ್ರೆ ರೇಡಿಯಲ್ ಮಾಡಿಬಿಟ್ರೆ ಡೈರಾಮ್ನಾಗ ನೀವು ನೋಡಿದರೆ ರೇಡಿಯಲ್ ಅಂದರೆ ಅಲಾಂಗ್ ದ ರೇಡಿಯಸ್ ಇಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತ ಹಿಂಗೆ ಫ್ಲ್ಯಾಟ್ ಇರಂಗಿಲ್ಲ ಕರ್ಡ್ ಇರ್ತದೆ ಈಗ ನೀವು ಒಂದು ಕೆಲಸ ಮಾಡಿರಿ ಇದನ್ನು ಅಥವಾ ಇದ ಡೈರಾಮನ್ನು ಹಿಂಗೆ ಮ್ಯಾಲಿಂದ ನೋಡ್ರಿ ಟಾಪ್ ವ್ಯೂನಿಂದ ಅಥವಾ ಇದನ್ನು ಟಾಪ್ ವ್ಯೂನಿಂದ ನೋಡಿ ನಾವು ರೇಡಿಯಲ್ ಮಾಡಿದರೆ ಹಿಂಗೆ ಟಾಪ್ ವ್ಯೂನೊಳಗೆ ನಮ್ಮ ಕಾಯಿಲ್ ಎಲ್ಲರ ಅದು ಹಿಂಗೆ 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 ಎಲ್ಲರ ತಿರುಗಲಿ ಇನ್ನೂ ಒಂದು ಸ್ವಲ್ಪ ಬೇಕಾದ್ರೆ ಹಿಂಗೆ ಕರ್ ಹೊಟ್ಟು ತೊಗೊಂಬಿಡ್ರಿ ಇದಿಷ್ಟು ಅಳಕಸ್ತೀನ ಸೋ ಈಗ ಹಿಂಗೆ ಇತ್ತಂದ್ರೆ ನಮ್ಮ ಕಾಯಿಲ್ ಎಲ್ಲರ ಹೊಳ್ಳಿ ಇವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದರ ತ ಅದ್ರ ತಕ್ಕಂಗೆ ಹೊಳಾಗತ್ತಾವ ಅಂದರೆ ಈ ಕಡೆಯಿಂದ ಬಂದು ಹಿಂಗೆ ಹೋಗ್ತಿರ್ತಾವೆ ಸೊ ಅಲ್ಲಿ ರೇಡಿಯಲ್ಲಿ ಇರೋದ್ರಿಂದ ಆ್ಯಟ್ ಎನಿ ಪೊಸಿಷನ್ ಇದು ಹಿಂಗಿದ್ರೂ ಫೈವ್ ಟೆಸ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ ಹಿಂಗೆ ಹೊಡಿದ್ರು ಫೈ ಟೆಸ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ದ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಹೆಂಗೆ ಓರಿಯೆಂಟೇಷನ್ ಇದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಫಾರ್ಮ್ ಇರುತ್ತೆ ಬಟ್ ಸ್ಟಿಲ್ ಇಲ್ಲೇನು ಗ್ಯಾಪ್ ಇರ್ತೈತೆ ನೋಡ್ರಿ ಇಲ್ಲಿ ಈ ನಾರ್ತ್ ಪೋಲ್ ಸೌತ್ ಪೋಲ್ ನೋಡು ಒಂದು ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚು ಕಡಿಮೆ ಆಗ್ತೈತಿ ಬಟ್ ರಿಲೇಟಿವ್ಲಿ ಇಟ್ ಈಸ್ ಬೆಟರ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ The magnetic field exerts torque on the coil as a result, the coil undergoes deflection. The deflection of the coil is opposed by the restoring torque set up in the springs S1 and S2. Okay. ಆ ರಿಶುರಿನ್ ಅವು ಅವೇನು ಮಾಡ್ತಾವೆ ವಿಚ್ ಕಂಟ್ರೋಲ್ ದ ಮೂವ್ಮೆಂಟ್ ಆಫ್ ದ ಕಾಯಿಲ್ ಇಲ್ಲಿ ಈ ಸ್ಪ್ರಿಂಗ್ ಮ್ಯಾ ಸ್ಪ್ರಿಂಗ್ ಒಳಗೆ ರಿಶೂರಿನ್ ಟಾರ್ಕ್ ಬಂದು ಈ ಕಾಯ್ಲ್ ಹೆಚ್ಗಿ ಅಥವಾ ಕಡಿಮೆ ತಿರುಗ್ಲಾರ್ದಂಗೆ ನೋಡ್ಕೊತಾವ ನೆಕ್ಸ್ಟ್ ಇನ್ ಈಕ್ವಿಲಿಬ್ರಿಯಮ್ ಅಂದ್ರೆ ನಾ ಹೇಳೀನಿ ಯಾವಾಗ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಕಾಯಿಲ್ ಆ್ಯಂಡ್ ದ ರಿಸ್ ಟಾರ್ಕ್ ಬಿಕಮ್ ಈಕ್ವಲ್ ಇನ್ ಇಕ್ವಿಲಿಬ್ರಿಯಮ್ ದ ಟೂ ಟಾರ್ಕ್ಸ್ ಬ್ಯಾಲೆನ್ಸ್ ಈಚ್ ಅದರ್

ಇದು ಪ್ರೂವ್ ಮಾಡೋದು ಇಂಪಾರ್ಟೆಂಟ್ ಆಯ್ತು ನಾನು ಆಗಲೇ ಹೇಳಿದ್ದೆಲ್ಲ ಹೆಂಗೆ ಕರೆಂಟ್ ನಾವು ಇಲ್ಲಿ ಜಾಸ್ತಿ ಫ್ಲೋ ಮಾಡ್ತೀವಿ ಕೋ ಇಲ್ದೊಳಗೆ ಅದ್ರ ತಕ್ಕಂಗೆ ಫೈ ಇನ್ಕ್ರೀಸ್ ಹೋಗ್ತೈತಿ ಕರೆಂಟ್ ಕಡಿಮೆ ಫೈ ಕಡಿಮೆ ಇದನ್ನು ಪ್ರೂವ್ ಮಾಡಿದ್ರೆ ಏನು ಹೇಳಲ್ಲಂಗೆ ಆಗ್ತೈತಿ ಎಷ್ಟು ಕರೆಂಟ್ ಬರುತ್ತಾ ಅದು ಅಷ್ಟು ತಕ್ಕಂಗೆ ಮೂವ್ ಆಗ್ತಿರ್ತೈತಿ ಅದ್ರ ತಕ್ಕಂಗೆ ನಾವು ಮಾರ್ಕಿಂಗ್ ಮಾಡ್ಕೊಂಡ್ಬಿಡ್ತೀವಿ ಅಲ್ಲಿ ಜಾಸ್ತಿ ಕರೆಂಟ್ ಬಂತ ಇನ್ನು ಸ್ವಲ್ಪ ಹೆಚ್ಚಿಗೆ ಮೂವ್ ಆತ ಅಲ್ಲಿ ಫೋರ್ ಹಾಕಿ ಸೊ ಇವರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ಡಿಫ್ಲೆಕ್ಷನ್ ಫೈ ಆ್ಯಂಡ್ ಕರೆಂಟ್ ಐ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇಲ್ಲಿ ಇರುತ್ತೆ ನಾವು ಪ್ರೂವ್ ಮಾಡ್ಬೇಕು हैंग अ नोट्री आई इज पास थ्रू द कॉईल आफ द गैलोमीटर द द एक्सपीरियंस इज गिवन बै टव इज इक्वल टू एन ई अथवा एन बी ई हैंगर। द रीस्टोरींग टक फार्मुला ना इन फार्मुला बर्द रिसोरींग टक जस्ट मन ಸೊ ಹೌ ಮಚ್ ಈಸ್ ದ ರಿಸ್ಟೋರಿಂಗ್ ಟಾರ್ಕ್ ಅಂತ ಅಂತವರು ಹೇಳ್ತಾರೆ ದ ರಿಸ್ಟೋರಿಂಗ್ ಟಾರ್ಕ್ ಪ್ರೊವೈಡೆಡ್ ಬೈ ದ ಸ್ಪ್ರಿಂಗ್ಸ್ ಬ್ರಿಂಗ್ಸ್ ಇಟ್ ಅಂದರೆ ಕಾಯಿಲನ್ನು ಟು ಇಕ್ವಿಲಿ ಬ್ರಿಯಮ್ ಅಟ್ ಅನ್ ಆ್ಯಂಗಲ್ ಫೈ ವಿತ್ ರೆಸ್ಪೆಕ್ಟ್ ಟು ದ ಇನಿಷಿಯಲ್ ಪೊಸಿಷನ್ ಕಾಯಿಲ್ ಫಸ್ಟಿಗೆ ಅಥವಾ ಎಲ್ಲಿಗೆ ಎಲ್ಲಿಗಿರ್ತಲ್ಲ ಫಸ್ಟಿಗೆ ಅಲ್ಲಿಂದ ಫೈನಷ್ಟು ಆ್ಯಂಗಲ್ ತಿರುಗುದ್ರೊಳಗೆ ಈ ರಿಸ್ಟೋರಿಂಗ್ ಟಾರ್ಕ್ ವಿಚ್ ಈಸ್ ಡೆವಲಪ್ಡ್ ಇನ್ ದ ಸ್ಪ್ರಿಂಗ್ ಆ್ಯಂಡ್ ದ ಟಾರ್ಕ್ ವಿಚ್ ಈಸ್ ಡೆವಲಪ್ಡ್ ಇನ್ ದ ಕಾಯಿಲ್ ಎರಡು ಬ್ಯಾಲೆನ್ಸ್ ಆಗ್ತಾವೆ ಓಕೆ ದ ರೀಸ್ಟೋರಿಂಗ್ ಟಾರ್ಕ್ ಈಸ್ ಗಿವನ್ ಬೈ ಇದಕ್ಕೊಂದು ಫಾರ್ಮುಲಾ ಬರ್ತೈತಿ ಇಲ್ಲಿ ಎರಡು ಟಾರ್ಕ್ ಅದಾವು ಒಂದು ಟಾರ್ಕ್ ಡೆವಲಪ್ಡಿಂದ ಕಾಯಿಲು ಎಷ್ಟದು ಎನ್ ಐ ಎ ಬಿ ಇನ್ನೊಂದು ಟಾರ್ಕ್ ರಿಷೋರಿಂಗ್ ಟಾರ್ಕ್ ಈಸ್ ಕೆ ಫೈ ಅಂತಾರೆ ಎಷ್ಟು ಜಾಸ್ತಿ ಡಿಫ್ಲೆಕ್ಷನ್ ಇರ್ತೈತಿ ಹಿಂಗೆ ಬರಿಬೋದು ನಾವು ಇದು ಟೌ ಆರ್ ಅಂತೀನ ಇದು ಟೌ ಎ ಅಂತೀನಿ ಅಪ್ಲೈಡ್ ಟಾರ್ಕ್ ಇದು ಅಥವಾ ಟಾರ್ಕಿಂದ ಕಾಯಿಲ್ ಅಂತ ಅಂದ್ಬಿಡೋಣ ಟಾರ್ಕ್ ಟೌ ಸಿ ಅವರಲ್ಲ ಹಂಗೆ ಅಂದಿಲ್ಲ ಅರ್ಥ ಮಾಡ್ಸಕ್ಕೆ ಟಾರ್ಕ್ ಡೆವಲಪ್ಡ್ ಇನ್ ದ ಕಾಯಿಲ್ ದ ಯಾವುದ್ರಿ ಟಾರ್ಕ್ ಸಾರಿ ಟಾರ್ಕ್ ರಿಸ್ಟೋರಿನ್ ಟಾರ್ಕ್ ಅನ್ನ ಕನ್ಫ್ಯೂಸ್ ಮಾಡ್ಕೊಂಡೆ ಟೌ ಆರ್ ಓಕೆ ಸೊ ಟೌ ಆರ್ ರಿಸೋಡಿನ್ ಟಾರ್ಕ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೈ ಹೌದಲ್ರಿ ಎಷ್ಟು ಜಾಸ್ತಿ ಡಿಫ್ಲೆಕ್ಷನ್ ಇರ್ತೈತಿ ಅಂದರೆ ಕಾಯಿಲ್ ಎಷ್ಟು ಜಾಸ್ತಿ ತಿರುತ್ತೈತೆ ನಮ್ದು ಅಷ್ಟು ಆ ಸ್ಪ್ರಿಂಗ್ನೊಳಗೆ ರಿಸ್ಟೋರಿನ್ ಟಾರ್ಕ್ ಬರ್ತಿರ್ತೈತಿ ಸೊ ಇದನ್ನು ನಾವೇನು ಮಾಡ್ಬೋದು ರಿಸೋಡಿನ್ ಟಾರ್ಕ್ ಈಸ್ ಈಕ್ವಲ್ಸ್ ಟು ಪ್ರಪೋರ್ಷನಲ್ಟಿ ಸಿಂಬಲ್ ತೆಗೆದ್ರೆ ಕೆ ಫೈ ಅಂತ ಬಂತು ಇಲ್ಲಿ ಕೊಟ್ಟಾರೆ ನೋಡ್ರಿ ದೇರ್ ಫೋರ್ ರಿಸ್ಟೋರ್ಡ್ ಇನ್ ಟಾರ್ಕ್ ಈಸ್ ಈಕ್ವಲ್ಸ್ ಟು ಕೆ ಫೈ ವೇರ್ ಕೆ ಈಸ್ ಕಾಲ್ಡ್ ಟಾರ್ಶ್ನಲ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್ ಅಂತ ಕರೀತಾರೆ ಕೆ ಏನು ಕರೀತಾರೆ ಟಾರ್ಶ್ನಲ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್ ಆ್ಯಂಡ್ ಇಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ್ಯಾಟ್ ಸ್ಪ್ರಿಂಗ್ ಅಂದರೆ ಹೆಂಗೆ ಸ್ಪ್ರಿಂಗ್ ಟು ಸ್ಪ್ರಿಂಗ್ ಇದು ಕೆ ವ್ಯಾಲ್ಯೂ ಚೇಂಜ್ ಹಾಕೊಂಡು ಹೋಗ್ತಿತ್ತು ಆ ಸ್ಪ್ರಿಂಗ್ ನೀವು ಯಾವ ಮಟೀರಿಯಲ್ನಿಂದ ಮಾಡಿರಿ ಎಷ್ಟು ಸ್ಟಿಫ್ ಆಯ್ತದ ಹೇಳೋ ಅರ್ಥ ನಿಮಗೆ ಅಥವಾ ಅದ್ರ ಸ್ಟಿಫ್ನೆಸ್ ಮೇಲೆ ಯಾವ ಮಟೀರಿಯಲ್ ಮತ್ತು ಎಷ್ಟು ಸ್ಟಿಫ್ ಐತೆ ಅನ್ನೋದ್ರ ಮೇಲೆ ಕೆ ವ್ಯಾಲ್ಯೂ ಚೇಂಜ್ ಆಗ್ತೈತಿ ಸೊ ದಟ್ ಮೀನ್ಸ್ ಕೆ ವ್ಯಾಲ್ಯೂ ಚೇಂಜಸ್ ಫ್ರಮ್ ಸ್ಪ್ರಿಂಗ್ ಟು ಸ್ಪ್ರಿಂಗ್ ಇಟ್ ಈಸ್ ಕಾಲ್ಡ್ ಸ್ಟಾರ್ಜ್ನಲ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್ ಫ್ರಾಮ್ ಈಕ್ವೇಷನ್ ಒನ್ ಆ್ಯಂಡ್ ಟು ಈಗ ಆ್ಯಟ್ ಇಕ್ವಿಲಿಬ್ರಿಯಮ್ ಆಟ್ ಇಕ್ವಿಲಿಬ್ರಿಯಮ್ ಅಂದ್ರೆ ಏನು ಇಲ್ಲಿ ಕರೆಂಟ್ ಪಾಸ್ ಆತ ಫೋರ್ಸ್ ಬಂತು ಟಾರ್ಕ್ ಬಂತು ಕಾಯಿಲ್ ಸ್ಟಾರ್ಟ್ಸ್ ಟು ರೊಟೇಟ್ ರಿಸೂರಿನ್ ಟಾರ್ಕ್ ಡೆವಲಪ್ ಆಗ್ತೈತಿ ಸ್ಪ್ರಿಂಗ್ನೊಳಗೆ ಆಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಟಾರ್ಕ್ ಆನ್ ದ ಕಾಯಿಲ್ ಬಿಕಮ್ಸ್ ಈಕ್ವಲ್ ಟು ದ ರೀಶೋರಿನ್ ಟಾರ್ಕ್ ಪ್ರೊಡ್ಯೂಸ್ಡ್ ಇನ್ ದ ಸ್ಪ್ರಿಂಗ್ ಅವಾಗ ನಾವು ಏನು ಮಾಡ್ಬೋದು ಅಂದರೆ ಕೆ ಫೈ ಈಸ್ ಈಕ್ವಲ್ಸ್ ಟು ಕೆ ಫೈ ಇಸ್ ಈಕ್ವಲ್ಸ್ ಟು ಎನ್ ಐ ಎ ಬಿ ಅಥವಾ ಎನ್ ಐ ಎ ಬಿ ಇಸ್ ಈಕ್ವಲ್ಸ್ ಟು ಕೆ ಫೈ ಆಟ್ ಇಕ್ಲೂಬ್ರಿಯಮ್ ರಿಶ್ಟ್ ರಿಶೋಡಿನ್ ಟಾರ್ಕ್ ಈಸ್ ಈಕ್ವಲ್ಸ್ ಟು ದ ಟಾರ್ಕ್ ಇನ್ ದ ಕಾಯಿಲ್ ಸೊ ನಮ್ಗೆ ಆ್ಯಕ್ಚುಲಿ ಏನು ಪ್ರೂವ್ ಮಾಡಬೇಕಾಗಿತಿ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ಫೈನಲಿ ವಿ ನೀಡ್ ಟು ಪ್ರೂವ್ ದ್ಯಾಟ್ ಹಿಯರ್

ಸೊ ಇದನ್ನ ನಾವು ಹೆಂಗೆ ಮಾಡ್ಬೋದು ಅಂದ್ರೆ ಇಲ್ಲಿ ಐ ಇಸ್ ಈಕ್ವಲ್ಸ್ ಟು ಫೈ ಆ ಕಡೆ ಇಟ್ಟು ಕೆ ಎನ್ ಬಿ ಎ ಎಲ್ಲ ಒಂದು ಕಡೆ ಹಾಕ್ಯಾರ ನೋಡ್ರಿ ಕೆ ಡಿವೈಡೆಡ್ ಬೈ ಎನ್ ಬಿ ಎ ಇಂಟು ಫೈ ಸೊ ಹಿಂಗಿದ್ದಾಗ ಕೆ ಅಂದ್ರೆ ಇದರಲ್ಲಿ ಟಾರ್ಶನಲ್ ಕಾನ್ಸ್ಟಂಟ್ ವಿಚ್ ಇಸ್ ಅ ಕಾನ್ಸ್ಟಂಟ್ ವ್ಯಾಲ್ಯೂ ಎನ್ ಅಂದ್ರೆ ಏನು ಅಂದಂಗೆ ನೀ ಅಂದಂಗೆ ಈ ಟಾರ್ಕ್ ಇದನ್ನ ಇದನ್ನ ಪ್ರೀವಿಯಸ್ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡಿ ನಾನು ಅದಕ್ಕೆ ಏನಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್ ಇದು ಕಾಯಿಲ್ ಇರ್ತಲ್ಲ ಇದರೊಳಗೆ ಎಷ್ಟು ಟರ್ನ್ಸ್ ಅದ ನೆಕ್ಸ್ಟ್ ಐ ಅಂದ್ರೆ ಎಷ್ಟು ಕರೆಂಟ್ ಪಾಸ್ ಎ ಎಂದ್ರೆ ಈ ಕಾಯಿಲ್ ಏರಿಯಾ ನೆಕ್ಸ್ಟ್ ಬಿ ಅಂದ್ರೆ ಯಾವ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನೀವು ಪ್ಲೇಸ್ ಮಾಡಿರಲ್ಲ ಅದು ಸೊ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಕೆ ಅನ್ನೋದು ಕಾನ್ಸ್ಟಂಟ್ ಹೌದ್ರಿ ಟಾರ್ಷನಲ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್ ಆ ಮಟೀರಿಯಲ್ ಮೇಲೆ ಡಿಪೆಂಡ್ ವಿಚ್ ಡಸ್ ನಾಟ್ ಚೇಂಜ್ ನೆಕ್ಸ್ಟ್ ಎನ್ ಇಸ್ ನಂಬರ್ ಆಫ್ ಟರ್ನ್ಸ್ ಬಿ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಕಾನ್ಸ್ಟೆಂಟ್ ನಂಬರ್ ಆಫ್ ಟನ್ಸಿಂದ ಕಾಯ್ಲ್ ಕಾನ್ಸ್ಟೆಂಟ್ ಇರ್ತೈತೆ ಅಲ್ಲ ಒಂದು ಸಲ ನೀವು ಕಾಯ್ಲ್ ಫಿಕ್ಸ್ ತೊಗೊಂಡ್ಬಿಟ್ಟಿರಿಂದ್ರೆ ಬಿ ಅಂದ್ರೆ ಈ ನಾರ್ತ್ ಪೋಲ್ ಸೌತ್ ಪೋಲಿಂದ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಕಾನ್ಸ್ಟೆಂಟ್ ಎ ಅಂದರೆ ಕಾಯಿಲ್ ಇಸ್ ಏರಿಯಾ ಹಿಂಗೆ ದೊಡ್ಡದಾಗೋದು ಸಣ್ಣದಾಗೋದು ಇಷ್ಟಬೋದು ಆಗ್ತಿರೋಂಗಿಲಿಕ್ಕ ಸೊ ಇಷ್ಟ ಆದ ತಕ್ಷಣ ಇದನ್ನೇ ನೀವು ಫೈಗೆ ಬರ್ಕೊಂಡ್ರೆ ಫೈ ಇಸ್ ಈಕ್ವಲ್ಸ್ ಟು ಅಂತ ಬರ್ಕೊಂಡ್ರೆ ಇನ್ನೆಲ್ಲ ಆ ಕಡೆ ಕಳಿಸ್ರಿ ಸೊ ಅವಾಗೇನಾಗ್ತಿರ್ತದೆ ಎನ್ ಬಿ ಎ ನ್ಯೂಮೇಟರ್ನ್ಯಾಗೆ ಬಂತು ಕೆ ಡಿನಾಮಿನೇಟರ್ನ್ಯಾಗೆ ಬಂತು ಇಂಟು ಐ ಐ ಅಲ್ಲೇ ಇರ್ತೈತಿ ಎನ್ ಬಿ ಎ ಮತ್ತು ಕೆ ಎನ್ ಬಿ ಎ ಮ್ಯಾಲೆ ಬಂತು ಕೆ ಕೆಳಗೆ ಬಂತು ಸೊ ಆಸ್ ಎನ್ ಬಿ ಎ ಆರ್ ಕಾನ್ಸ್ಟಂಟ್ಸ್ ಕೆ ಈಸ್ ಆಲ್ಸೋ ಕಾನ್ಸ್ಟಂಟ್ ವಿ ಕ್ಯಾನ್ ಸೇ ದ್ಯಾಟ್ ವಿ ಕ್ಯಾನ್ ಹೆನ್ಸ್ ಪ್ರೂವ್ ದ್ಯಾಟ್ ದ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಬೈ ದ ಪಾಯಿಂಟರ್ ಆರ್ ಡಿಫ್ಲೆಕ್ಷನ್ ಇನ್ ದ ಕಾಯಿಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಕರೆಂಟ್ ಇದರಿಂದ ಏನು ಪ್ರೂವ್ ಮಾಡ್ದಂಗೆ ಅಂತಂದರೆ ಕಡಿಮೆ ಕರೆಂಟ್ ಬಂದರೆ ಕಡಿಮೆ ಡಿಫ್ಲೆಕ್ಷನ್ ಆಗಿ ಸ್ಟಾಪ್ ಆಗ್ತೈತೆ ಪಾಯಿಂಟರ್ ಹೆಚ್ಚಿಗೆ ಕರೆಂಟ್ ಬಂತಂದ್ರೆ ಹೆಚ್ಚಿಗೆ ಮೂವ್ ಆಗ್ತೈತಿ ಅದು ಹೆಂಗೆ ಮೂವ್ ಆಗ್ತದೆ ತಕ್ಕಂಗೆ ನಾವು ಇಲ್ಲೇ ಸ್ಕೇಲ್ ಹಾಕ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ಬಿಡ್ತೀವಿ ಸೊ ಇದು ನಮಗೆ ಮೇನ್ ಪಾಯಿಂಟಲ್ಲಿ ಪ್ರೂವ್ ಮಾಡೋದಿತ್ತು ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಇನ್ ದ ಕಾಯಿಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅದಕ್ಕೆ ನಾವು ಇದು ಯೂಸ್ ಮಾಡ್ಕೊಂಡ್ವಿ ಇದ್ರಾಗೂ ಟಾರ್ಕ್ ಇರ್ತೈತಿ ಒಳಗೂ ಟಾರ್ಕ್ ಇರುತ್ತಾ ಎರಡು ಟಾರ್ಕ್ ಈಕ್ವಲ್ ಆಗ್ತ ಸೊ ಇದರಿಂದ ನಾವು ಹಿಂಗೆ ಪ್ರೂವ್ ಮಾಡ್ತೀವಿ ಸೊ ಆ್ಯಕ್ಚುಲಿ ಇಲ್ಲೇ ಮೂವಿಂಗ್ ಕಾಯಿಲ್ ಗ್ಯಾಲಮೀಟ್ರ್ ಟಾಪಿಕ್ ಮುಗಿತ್ತು ನೆಕ್ಸ್ಟ್ ಈ ಮೂವಿಂಗ್ ಕಾಯಿಲ್ ಗ್ಯಾಲೊಮೀಟ್ರ್ ಇದಕ್ಕೆ ಇದಕ್ಕೆ ಮೂವಿಂಗ್ ಕಾಯಿಲ್ ಗ್ಯಾಲಮೀಟ್ರ್ ಅಂತಾರೆ ಅದರೊಳಗೆ ಪರ್ಟಿಕ್ಯುಲರ್ಲಿ ಇದು ಪಾಯಿಂಟರ್ ಗ್ಯಾಲ್ನೊಮೀಟ್ರ್ ಅಂತ ಕರೀತಾರೆ ಸೊ ಈ ಪಾಯಿಂಟರ್ ಗ್ಯಾಲ್ನೋಮೀಟ್ರಿಗೆ ಸಂಬಂಧಪಟ್ಟಂಗೆ ಎರಡು ಟಾಪಿಕ್ ಬರ್ತಾವ ಕರೆಂಟ್ ಸೆನ್ಸಿಟಿವಿಟಿ ಒಂದು ಇನ್ನೊಂದು ಓಲ್ಟೇಜ್ ಸೆನ್ಸಿಟಿವಿಟಿ ಅಂಥೇಳಿ ಸೊ ಏನು ಹಿಂಗಂದ್ರೆ ಕರೆಂಟ್ ಸೆನ್ಸಿಟಿವಿಟಿ ಅಂದ್ರೇನು ಓಲ್ಟೇಜ್ ಸೆನ್ಸಿಟಿವಿಟಿ ಅಂದ್ರೇನು ಇದನ್ನ ಡಿಸ್ಕಸ್ ಮಾಡೋಣ ಅದಾದಮೇಲೆ ಲಾಸ್ಟ್ ಟಾಪಿಕ್ ಏನು ಉಳಿತೈತಿ ಹೌ ಟು ಕನ್ವರ್ಟ್ ದಿಸ್ ಪಾಯಿಂಟರ್ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್ ಆ್ಯಂಡ್ ಹೌ ಟು ಕನ್ವರ್ಟ್ ದಟ್ ಇಂಟು ಟು ಮೀಟರ್

ಅದು ಅದು ಅಂದರೆ ಸೆನ್ಸಿಟಿವ್ ಅಂದರೆ ಹೆಂಗೆ ಸ ಯಾವುದಕ್ಕೆ ನಾವು ಜಲ್ದಿ ರಿಯಾಕ್ಟ್ ಮಾಡ್ತೀವಲ್ಲ ಆ ಸಿಚುವೇಷನಿಗೆ ಈಗ ನಮ್ಗೆ ಇದು ಗ್ಯಾಲನೋಮೀಟ್ರ್ ಐತಲ್ಲ ಪಾಯಿಂಟರ್ ಗ್ಯಾಲನೋಮೀಟ್ರ್ ಹಾಂ ಇದು ಪಾಯಿಂಟರ್ ಗ್ಯಾಲನೋಮೀಟ್ರ್ ಸೆನ್ಸಿಟಿವ್ ಇರಬೇಕು ಬೇಡ ಅಂದ್ರೆ ಸೆನ್ಸಿಟಿವ್ ಇರಬೇಕು ಬೇಡ ಅಂದರೆ ಇಟ್ ಶುಡ್ ಬಿ ಸೆನ್ಸಿಟಿವ್ ಟು ಕರೆಂಟ್ ಏನು ಹಿಂಗಂದ್ರೆ ಸ್ವಲ್ಪ ಇದ್ರಾಗ ಕರೆಂಟ್ ಪಾಸ್ ಆದರೂ ಫಾರ್ ಎಕ್ಸಾಂಪಲ್ ಝೀರೋ ಪಾಯಿಂಟ್ ಝೀರೋ ಟೂ ಮಿಲಿ ಆ್ಯಂಪಿಯರ್ ಒಂದು ವೆರಿ ಸ್ಮಾಲ್ ಕರೆಂಟ್ ನಾ ಪಾಸ್ ಮಾಡ್ತೀನಿ ಇಷ್ಟ ಇಷ್ಟು ಕರೆಂಟ್ ಪಾಸ್ ಮಾಡಿದ್ರು ಇದು ತೋರಿಸ್ಬೇಕು ಸ್ವಲ್ಪ ಕರೆಂಟ್ ಬಂದೈತಿ ಅಂತ ರಿಯಾಕ್ಟ್ ಮಾಡ್ಬೇಕದು ಇಟ್ ಶುಡ್ ಬಿ ಸೆನ್ಸಿಟಿವ್ ಸೊ ಹಿಂಗಿರಬಾರ್ದು ಸ್ವಲ್ಪ ಕರೆಂಟ್ ಬಂತು ಮಗಂಬತ್ತು ಅದು ಪಾಯಿಂಟ್ರು ಇಷ್ಟಕ್ಕೆಲ್ಲ ನಾವು ಕರೆಂಟ್ ತೋರಿಸಂಗಿಲ್ಲ ರೀ ಇನ್ನು ಸ್ವಲ್ಪ ಹೆಚ್ಚಿಗೆ ಕರೆಂಟ್ ಬಂತು ಅಂದ್ರಷ್ಟು ನಾವು ಮೂವ್ ಹಾಕ್ತೀವಿ ಹಿಂಗಿದ್ರೆ ದಿಸ್ ಈಸ್ ನಾಟ್ ಅ ಗುಡ್ ಗ್ಯಾಲಮಾಮೀಟ್ರ್ ದ ಗುಡ್ ಗ್ಯಾಲ್ನಾಮೀಟರ್ ಅಥವಾ ಬೆಟರ್ ಕ್ವಾಲಿಟಿ ಪಾಯಿಂಟ್ರ್ ಕ್ಯಾಲೋಮೀಟರ್ ಇಸ್ ದ ಒನ್ ವಿಚ್ ಈಸ್ ಸೆನ್ಸಿಟಿವ್ ಟು ಕರೆಂಟ್ ಸ್ಮಾಲ್ ಕರೆಂಟ್ಸ್ ಬಂದರು ಇಟ್ ಶುಡ್ ಡಿಫ್ಲೆಕ್ಟ್ ಇಟ್ ಶುಡ್ ರಿಯಾಕ್ಟ್ ಸೊ ಹೆಂಗೆ ಅದನ್ನು ಮೆಷರ್ ಮಾಡ್ತಾರೆ ಅಂದರೆ ಒಂದು ಫಾರ್ಮುಲಾ ಬಂದಿತ್ತು ನೋಡ್ರಿ ಇಲ್ಲಿ ಇದು ಪ್ರೀವಿಯಸ್ ಡಿಸ್ಕಷನ್ ಒಳಗೆ ಮೂವಿಂಗ್ ಕಾಲ್ ಗ್ಯಾಲ್ನೋಮೀಟರ್ ಡಿಸ್ಕಷನ್ ಒಳಗೆ ಒಂದು ಫಾರ್ಮುಲಾ ಬಂದಿತ್ತು ಎನ್ ಸ ಫೈ ಇಸ್ ಈಕ್ವಲ್ ಟು ಎನ್ ಬಿ ಎ ಡಿವೈಡೆಡ್ ಬೈ ಕೆ ಇನ್ ಟು ಐ ಅಂತ ಸೊ ಇದು ಫೈ ಇಸ್ ಈಕ್ವಲ್ಸ್ ಟು ಎನ್ ಬಿ ಎ ಡಿವೈಡ್ ಬೈ ಕೆ ಇನ್ ಟು ಐ ಅಂತ ಏನು ಬಂದಿತ್ತಲ್ಲ ಫೈ ಅಂದರೆ ಡಿಫ್ಲೆಕ್ಷನ್ ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್ ಬಿ ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎ ಅಂದರೆ ಏರಿಯಾ ಆಫ್ ದ ಕಾಯಿಲ್ ಕೆ ಅಂದರೆ ಟಾರ್ಟ್ನಲ್ ಕಾನ್ಸೆಂಟ್ ಆಫ್ ದ ಸ್ಪ್ರಿಂಗ್ ವಿಚ್ ಚೇಂಜಸ್ ಫ್ರಮ್ ಮಟೀರಿಯಲ್ ಟು ಮಟೀರಿಯಲ್ ಸ್ಪ್ರಿಂಗ್ ಟು ಸ್ಪ್ರಿಂಗ್ ಐ ಅಂದರೆ ಎಷ್ಟು ಕರೆಂಟ್ ನಾವು ಪಾಸ್ ಮಾಡ್ತೀವಿ ಈಗ ಕರೆಂಟ್ ಸೆನ್ಸಿಟಿವಿಟಿ ಈಗ ಯಾರೊಬ್ಬರು ಬಂದು ಓ ಇದು ಪಾಯಿಂಟರ್ ಗ್ಯಾಲೋಮೀಟರ್ ತಂದರೆ ನೀವು ಎಷ್ಟು ಇದು ಕರೆಂಟ್ ಸೆನ್ಸಿಟಿವಿಟಿ ಅಂತ ಕೇಳಿದ್ರೆ ಅಂದರೆ ಈ ಐ ನೀ ಕಡೆ ತೊಗೊಂಡ್ಬರ್ಬೇಕು ಫೈ ಡಿವೈಡೆಡ್ ಬೈ ಐ ಇಸ್ ಈಕ್ವಲ್ಸ್ ಟು ಏನು ಉಳಿತು ಹೇಳ್ರಿ ಎನ್ ಬಿ ಎ ಡಿವೈಡ್ ಬೈ ಕೆ ದಿಸ್ ಫೈ ಡಿವೈಡೆಡ್ ಬೈ ಐ ಈಸ್ ಕಾಲ್ಡ್ ಆಸ್ ಕರೆಂಟ್ ಸೆನ್ಸಿಟಿವಿಟಿ ಅಂದರೆ ಈ ಗ್ಯಾಲ್ಮಾಮೀಟ್ರ್ ನಿಮಗೆ ತೋರಿಸಿ ಈ ಸೆನ್ಸಿಟಿವಿಟಿ ಎಷ್ಟೈತಿ ಕರೆಂಟ್ ಸೆನ್ಸಿಟಿವಿಟಿ ಎಷ್ಟೈತಿ ಅಂತ ಕೇಳಿದರೆ ಎಷ್ಟು ಕರೆಂಟಿಗೆ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತದೆ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಪ್ರತಿ ಒಂದು ಆ್ಯಂಪಿಯರಿಗೆ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೆ ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಕರೆಂಟ್ ಸೆನ್ಸಿಟಿವಿಟಿ ಓಕೆ ದಟ್ ಈಸ್ ಈಕ್ವಲ್ಸ್ ಟು ಹೌ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಅಂದರೆ ಎನ್ ಬಿ ಎ ಡಿವೈಡೆಡ್ ಬೈ ಕೆ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏರಿಯಾ ಡಿವೈಡೆಡ್ ಬೈ ದ ಟಾರ್ಶ್ನಲ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್ ಇದರಿಂದ ನಮಗೆ ಏನು ಗೊತ್ತಾಗ್ತೈತಿ ಅಂದರೆ ಕರೆಂಟ್ ಸೆನ್ಸಿಟಿವಿಟಿ ಈಸ್ ಫಿಕ್ಸ್ಡ್ ಫಾರ್ ಅ ಗಿವನ್ ಪಾಯಿಂಟ್ರ ಗ್ಯಾಲ್ನೋಮೀಟ್ರ್ ನೀವು ಮಾರ್ಕೆಟ್ನಾಗಿಂತ ಎರಡು ಪಾಯಿಂಟ್ರ ಗ್ಯಾಲಮೀಟ್ರ್ ತೊಗೊಂಬಂದ್ರೆ ಅಂದರೆ ಇದ್ರ ಕರೆಂಟ್ ಸೆನ್ಸಿಟಿವಿಟಿ ಇದ್ರ ಕನ್ಸ್ ಕರೆಂಟ್ ಸೆನ್ಸಿಟಿವಿಟಿ ಬೇರೆ ಬೇರೆ ಇರ್ತಾವೆ ಅಕಸ್ಮಾತ್ ಸೇಮ್ ಇರ್ ಇದ್ರೂ ಇರಬಹುದು ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಗ್ಯಾಲ್ನೋಮೀಟ್ರ್ ಅಂತ ಯಾಕೆಂದರೆ ಆ ಗ್ಯಾಲ್ನೊಮೀಟ್ರೊಳಗೆ ನಂಬರ್ ಆಫ್ ಟರ್ನ್ಸ್ ಎಷ್ಟು ತೊಗೊಂಡಾರ ಅಲ್ಲಿರುವಂಥ ಪರ್ಮನೆಂಟ್ ಮ್ಯಾಗ್ನೆಟ್ ಎಷ್ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತೈತಿ ಆ ಕಾಲೇಜ್ ಏರಿಯಾ ಎಷ್ಟು ಅಲ್ಲಿ ಎಂಥ ಸ್ಪ್ರಿಂಗ್ ಯೂಸ್ ಮಾಡ್ಯಾರ ಅದ್ರ ಮೇಲೆ ಸೊ ಎನ್ ಬಿ ಎ ಡಿವೈಡ್ ಬೈ ಕೆ ಇಸ್ ಈಕ್ವಲ್ಸ್ ಟು ಫೈವ್ ಬೈ ಐ ಫೈ ಬೈ ಐ ಈಸ್ ಕಾಲ್ಡ್ ಎಸ್ ಕರೆಂಟ್ ಸೆನ್ಸಿಟಿವಿಟಿ ಸೊ ಈಗ ಎಕ್ಸಾಂಪ್ನೊಳಗೆ ಕೇಳಿದ್ರಂತಿ ಕೋವಿ ಹೌ ಟು ಇಂಪ್ರೂವ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಅ ಪಾಯಿಂಟರ್ ಗ್ಯಾಲೋಮೀಟ್ರ್ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ನೊಳಗು ಕೇಳ್ತಾರೆ ಹೌ ಟು ಇಂಪ್ರೂವ್ ಅಂಥೇಳಿ ಹಂಗೆ ಕೇಳಿದಾಗ ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್ ಇದರೊಳಗೆಸ್ಟ್ ಟರ್ನ್ಸ್ ಅದಾವೆ ಆ ನಂಬರ್ ಆಫ್ ಟರ್ನ್ಸ್ ನೀವು ಇನ್ಕ್ರೀಸ್ ಮಾಡಿದರೆ ಕರೆಂಟ್ ಸೆನ್ಸರಿಟಿ ಇನ್ಕ್ರೀಸ್ ಆಗ್ತೈತಿ ಬೈ ಇನ್ಕ್ರೀಸಿಂಗ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಇನ್ಕ್ರೀಸಿಂಗ್ ದ ಏರಿಯಾ ಆಫ್ ದ ಕಾಯಿಲ್ ಆ್ಯಂಡ್ ಡಿಕ್ರೀಸಿಂಗ್ ದ ಟಾರ್ಶ್ನಲ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್ ಹೆಂಗೆ ಮಾಡೋಕೆ ಬರ್ತೈತಿ ಅಂದರೆ ಇಲ್ಲಿರುವಂಥ ಸ್ಪ್ರಿಂಗ್ ದ ಸ್ಟಿಫ್ನೆಸ್ ಕಡಿಮೆ ಯೂಸ್ ಮಾಡಬೇಕು ನೀವು ಕೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟಿಫ್ನೆಸ್ ಆಫ್ ದ ಸ್ಪ್ರಿಂಗ್ ಇವು ಸ್ಪ್ರಿಂಗ್ಸ್ ಆಫ್ ಸ್ಟಿಫ್ ಇರ್ತೀವಿ ಈಸಿಲಿ ಮೂವ್ ಮಾಡೋಕೆ ಬರ್ತೀರಿಂಗಿಲ್ಲ ಹಂಗೆ ಇರಬಾರ್ದು ಕೆ ಕಡಿಮೆ ಇರ್ಬೇಕು ನೋಡ್ರಿ ಈಗಿಲ್ಲಿ ಸ್ಟಿಫ್ನೆಸ್ ಕಡಿಮೆ ಇತ್ತಂದರೆ ಕರೆಂಟ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಅಬ್ವಿಯಸ್ಲಿ ಅಲ್ಲ ಈಗ ಭಯಂಕರ ಸ್ಟಿಫ್ ಹಾರ್ಡ್ ಇವು ಒಳಗೆ ಶಾಕ್ ಅಬ್ಸಾರ್ಬರ್ ಈಗ ಅಂತ ಹೇಳಿ ಬೈಕ್ನೊಳಗೆ ಹಿಂದಿನ ಗಾಲಿ ಹಾಕಿರ್ತಾರಲ್ಲ ಸ್ಪ್ರಿಂಗ್ ಶೇಪದ ಶಾಕ್ ಅಬ್ಸಾರ್ಬರ್ ಅದನ್ನು ತೊಗೊಂಬಂದು ನೀವು ಇಲ್ಲಿ ಹಾಕಿದ್ರೆ ಹಾಕಿದರೆ ಇದು ಕಾಯಿಲ್ ಮೂನ ಆಗಂಗಿಲ್ಲ ಸೊ ಹಂಗೆ ಆಗ್ಬಾಡದು ಸೊ ಅದಕ್ಕೆ

ಇದು ಓಲ್ಟ್ ಸೆನ್ಸಿಟಿವಿಟಿ ಬಗ್ಗೆ ನಾವು ಓಲ್ಟ್ ಮೀಟ್ರ್ ಬಗ್ಗೆ ಅಂದರೆ ಇದನ್ನ ಕನ್ವರ್ಷನ್ ಮಾಡ್ತೀವಿ ನೋಡ್ರಿ ನಾವು ಈ ಗ್ಯಾಲ ಮೀಟ್ರನ್ನ ಓಲ್ಟ್ ಮೀಟ್ರಾಗೆ ಕನ್ವರ್ಟ್ ಮಾಡ್ತೀವಿ ಹೆಂಗೆ ಕರೆಂಟ್ ಸೆನ್ಸಿಟಿವಿಟಿ ಅಂದರೆ ಸ್ವಲ್ಪ ಕರೆಂಟ್ ಬಂದ ಕೂಡ ಇದು ರಿಯಾಕ್ಟ್ ಮಾಡಬೇಕಲ್ಲ ಏ ಕರೆಂಟ್ ಬಂತು ಅಂತ ಹೇಳಬೇಕಲ್ಲ ಸಿಮಿಲರ್ಲಿ ಇದನ್ನು ಓಲ್ಡ್ ಮೀಟ್ರಾಗಿ ಕನ್ವರ್ಟ್ ಮಾಡಿ ನಾವು ಓಲ್ಟೇಜನ್ನು ಮೆಜರ್ ಮಾಡಕ್ಕೆ ಟ್ರೈ ಮಾಡಿದಾಗ ಸ್ವಲ್ಪ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲಿ ಸ್ವಲ್ಪ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ರೂ ಇಟ್ ಶುಡ್ ರಿಯಾಕ್ಟ್ ಸೊ ಅದನ್ನ ಹೆಂಗೆ ಕ್ಯಾಲ್ಕ್ ಮಾಡ್ತಾರೆ ಅಂದರೆ ಫೈ ಬೈ ಐ ಐ ಇಸ್ ಕರೆಂಟ್ ಸೆನ್ಸಿಟಿವಿಟಿ ವೋಲ್ಟೇಜ್ ಸೆನ್ಸಿಟಿವಿಟಿ ಹೆಂಗೆ ಮಾಡ್ತಾರೆ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ವೆರಿ ಸಿಂಪಲ್ ಇಲ್ಲಿ ಕೊಟ್ಟಾರೆ ನೋಡ್ರಿ ಫಾರ್ಮುಲಾ ವೋಲ್ಟೇಜ್ ಸೆನ್ಸಿಟಿವಿಟಿ ಇಸ್ ಈಕ್ವಲ್ಸ್ ಟು ಅದಕ್ಕೊಂದು ಫಾರ್ಮುಲಾ ಐತಿ ಕರೆಂಟ್ ಸೆನ್ಸಿಟಿವಿಟಿ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ವೋಲ್ಟೇಜ್ ಸೆನ್ಸಿಟಿವಿಟಿ ಇಸ್ ಈಕ್ವಲ್ಸ್ ಟು ಇದು ಇದ್ರ ಪ್ರಕಾರ ಹೋದಗಿದಿರಿ ನೀವು ಹಿಂಗೆ ಬರಂಗಿಲ್ಲ ಇದು ಓಮ್ ಸ್ಲೋ ಪ್ರಕಾರ ಓಲ್ಟೇಜ್ ಇಸ್ ಈಕ್ವಲ್ ಟು ಕರೆಂಟ್ ಇನ್ ಟು ರೆಸಿಸ್ಟೆನ್ಸ್ ಹೆಂಗೆ ಮಾಡೋಕ್ಕೆ ಬರಂಗಿಲ್ಲ ದಿಸ್ ಇಸ್ ಡಿಫ್ರೆಂಟ್ ಇಲ್ಲಿ ಹೆಂಗೆ ಮೆಜರ್ ಮಾಡ್ತಾರೆ ಓಲ್ಟೇಜ್ ಸೆನ್ಸಿಟಿವಿಟಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಸೆನ್ಸಿಟಿವಿಟಿ ಅಂದರೆ ಇದು ಡೆರಿವೇಷನ್ ಇಲ್ಲ ಹೆಂಗೆ ಬಂತು ಅಂತ ಹೇಳಿ ಓಲ್ಟೇಜ್ ಸೆನ್ಸಿವಿಟಿ ಇಸ್ಕ್ವಲ್ ಟು ಕರೆಂಟ್ ಸೆನ್ಸಿಟಿವಿಟಿ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಸೊ ಕರೆಂಟ್ ಸೆನ್ಸಿಟಿವಿಟಿ ಅಂದರೆ ಏನು ಹೇಳ್ರಿ ಎನ್ ಬಿ ಎ ಬೈ ಕೆ ಸೊ ಎನ್ ಬಿ ಎ ಬೈ ಕೆ ಹೋಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಮಾಡಿದರೆ ಈ ರೆಸಿಸ್ಟೆನ್ಸ್ ಇಲ್ಲಿ ಬರ್ತೈತಿ ಸೊ ಎನ್ ಬಿ ಎ ಬೈ ಕೆ ಆರ್ ಅಂತಾರ ಬರೀರಿ ಆರ್ ಕೆ ಅಂತಾರ ಬರೀರಿ ದಟ್ ಈಸ್ ಹೌ ವಿ ಮೆಷರ್ ಓಲ್ಟೇಜ್ ಸೆನ್ಸಿಟಿವಿಟಿ ಆಫ್ ದ ಗ್ಯಾಲ್ರ ಮೀಟರ್ ಸೊ ಡೆಫಿನಿಷನ್ ಅಂತ ಅಂತಿಕೋರಿ ಕರೆಂಟ್ ಸೆನ್ಸಿಟಿವಿಟಿ ಇದೆ ಇದು ಕರೆಂಟ್ ಸೆನ್ಸಿಟಿವಿಟಿ ಇದೆ ಡೆಫಿನಿಷನ್ ಕೇಳಿದರೆ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಪರ್ ಯುನಿಟ್ ಕರೆಂಟ್ ಇದನ್ನೆಲ್ಲ ಕೊಟ್ಟರೆ ದಟ್ ನೋಡೋದು ಪೇಜ್ ನಂಬರ್ ತರ್ಟಿ ಒನ್ A galvanometer is said to be sensitive if it can produce a large deflection for a small current. Solpa current current The current sensitivity phi divided by i, phi divided by i of a galvanometer. What is current sensitivity and The current sensitivity phi by i of a galvanometer is numerically equal to the deflection produced in the galvanometer when unit current flows through it. ಒಂದು ಆಂಪಿಯರ್ನಷ್ಟು ಕರೆಂಟ್ ಪಾಸ್ ಆದಾಗ ಎಷ್ಟು ಡಿಫ್ಲೆಕ್ಷನ್ ಅದು ತೋರಿಸುತ್ತೆ ಅನ್ನೋದು ಕರೆಂಟ್ ಸೆನ್ಸಿಟಿವಿಟಿ ಸಿಮಿಲರ್ಲಿ ಓಲ್ಟೇಜ್ ಸೆನ್ಸಿಟಿವಿಟಿ ಕೊಟ್ಟಿರ್ತಾರೆ ನೋಡ್ರಿ ಓಲ್ಟೇಜ್ ಸೆನ್ಸಿಟಿವಿಟಿ ಆಫ್ ಆ ಗ್ಯಾಲ್ನಾಮೀಟರ್ ಈಸ್ ಡಿಫೈನ್ಡ್ ಆ ಸ್ಪೇಸ್ ನಂಬರ್ ಥರ್ಟಿ ಟು ದ ಡಿಫ್ಲೆಕ್ಷನ್ ಆಫ್ ದ ಕಾಯಿಲ್ ಪ್ರೊಡ್ಯೂಸ್ಡ್ ಇನ್ ದ ಗ್ಯಾಲೋನೋಮೀಟರ್ ವೆನ್ ಅ ಯೂನಿಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಟರ್ಮಿನಲ್ಸ್ ಇದು ಇದ್ದಾಗ ಒನ್ ಆಂಪಿಯರ್ ಕರೆಂಟಿಗೆ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೆ ಅನ್ನೋದು ಕರೆಂಟ್ ಸೆನ್ಸಿಟಿವಿಟಿ ಒನ್ ಓಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಾಗ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತ ಅದು ಓಲ್ಟೇಜ್ ಸೆನ್ಸಿಟಿವಿಟಿ ದ್ಯಾಟ್ ವಿ ವಿಲ್ ಲರ್ನ್ ವೆನ್ ವಿ ಕನ್ವರ್ಟ್ ಗ್ಯಾಲನೋಮೀಟರ್ ಇನ್ ಟು ಓಲ್ಟ್ ಮೀಟರ್ ಸೊ ಲಾಸ್ಟ್ ಟು ಟಾಪಿಕ್ಸ್ ಉಳಿದ್ವಿ ವಾಟ್ ಈಸ್ ಅಮೀಟರ್ ಆ್ಯಂಡ್ ವಾಟ್ ಈಸ್ ಓಲ್ಟ್ ಮೀಟರ್ ಹೌ ಟು ಕನ್ವರ್ಟ್ ಗ್ಯಾಲನೋಮೀಟ್ರ್ ಇನ್ ಟು ಅಮೀಟರ್ ಆ್ಯಂಡ್ ಓಲ್ಟ್ ಮೀಟರ್ ಆ್ಯಂಡ್ ದೇರ್ ಡಿಫ್ರೆನ್ಸಸ್ ಸೊ ನೆಕ್ಸ್ಟ್ ವೀಡಿಯೋದೊಳಗಿದೆ ಚಾಪ್ಟ್ರ್ ಮುಗಿತೈತಿ ಸೊ ಹೋಪ್ಫುಲಿ ನಿಮಗಿದ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ ನಾನು ಸೊ ನಿಮ್ಮ ಫೈನಲ್ ಎಕ್ಸಾಮ್ ಪ್ರಿಪರೇಷನ್ಸ್ ಚಲೋ ಹೊಂಟವಂತ ನಾನು ಅಂದ್ಕೊಂಡಿನಿ ಯಾವುದೋ ಮೂಮೆಂಟ್ನೊಳಗೆ ಟೈಮ್ ಕಡಿಮೆ ಐತಿ ಅಂತ ಹೇಳಿ ಕಾನ್ಫಿಡೆನ್ಸ್ ಅಥವಾ ಏನೋ ವಿಚಾರ ಮಾಡಿ ಕಾನ್ಫಿಡೆನ್ಸ್ ಡೌನ್ ಮಾಡ್ಕೊಳ್ಳೋಕೆ ಹೋಗ್ಬಿಟ್ರಿ ಲಾಸ್ಟ್ ಮೂಮೆಂಟ್ ತನಕನು ಡೇಲಿ ಮಿನಿಮಮ್ ಏಯ್ಟ್ ಟು ಟೆನ್ ಅವರ್ಸ್ ಅಭ್ಯಾಸ ಮಾಡಿ ಒಂದು ಚಲೋ ಟಾರ್ಗೆಟ್ ಇಟ್ಕೋರಿ ಇಷ್ಟು ನಾನು ಅಭ್ಯಾಸ ಮಾಡ್ತೀನಿ ಇಷ್ಟು ಮಾರ್ಕ್ಸ್ ತೊಗೊತೀನಿ ವೆದರ್ ಇಟ್ ಹ್ಯಾಪನ್ಸ್ ಆರ್ ನಾಟ್ ಈಸ್ ದ ನೆಕ್ಸ್ಟ್ ಥಿಂಗ್ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡೋದು ನಿಮ್ಗಾಗಿರ್ತದೆ ಓಕೆ So we'll continue with moving Charison magnetism last part in the next video. Thank you. Namaskaram.